ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜೇತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡಿ ವಿಶೇಷವಾಗಿ ನೀವೆಲ್ಲ ಹೇಗಿದ್ದೀರಾ ರೈಟಾ ಸೊ ತುಂಬ ಚೆನ್ನಾಗಿದ್ದೀರಾ ಅಂತ ಇಟ್ಕೊಳ್ತೇನೆ ಭಾಳ ಲೈಫನ್ನು ಎಂಜಾಯ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ತೇನೆ ಟೆನ್ಷನ್ನಿಂದ ಹೊರಬರಲಿಕ್ಕೆ ಪ್ರಯತ್ನ ಮಾಡಿ ಯಾವುದೇ ಟೆನ್ಷನ್ ಅಂತಗಳು ಆಗತ್ತೆ ಅಂತ ಖಂಡಿತ ಇಲ್ಲಿ ಇಲ್ಲಿ ಬಂದಿರೋದೇ ಲೈಫನ್ನು ಎಂಜಾಯ್ ಮಾಡಲಿಕ್ಕೆ ಓಕೆ ಎಲ್ಲ ಎಲ್ಲ ರಂಗದಲ್ಲಿ ಕೂಡ ಅಥವಾ ಎಲ್ಲ ಸ್ಟೆಪ್ಪಲ್ಲಿ ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಲೈಫನ್ನು ಎಂಜಾಯ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ನೀವು ಲೈಫನ್ನು ಎಂಜಾಯ್ ಮಾಡಿದರೆ ಖಂಡಿತ ಅತ್ಯಂತ ಸುಲಭ ರೀತಿಯಲ್ಲಿ ಪರಮಾತ್ಮನನ್ನು ಟಚ್ ಮಾಡ್ತೀರಾ ನೀವು ಡೆಫಿನೆಟಾಗಿ ಓಕೆನಾ ಹಾಗೆ ಕೂಡ ಟಚ್ ಮಾಡ್ತೀರಾ ಸ್ವಲ್ಪ ಜಾಸ್ತಿನೇ ಟಚ್ ಮಾಡ್ತೀರಾ ಪರಮಾತ್ಮನ ಓಕೆನಾ ಓಕೆ ಆತ್ಮ ಪರಮಾತ್ಮನ ಜೊತೆ ಟಚ್ ಆಗುತ್ತೆ ಅಲ್ವ ಯಾವಾಗ ನಗು ನಗ್ತಾ ಇರ್ತೀರ ಆ ಮೂಮೆಂಟಲ್ಲಿ ಓಕೆ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಸೊ ಅದಕ್ಕೋಸ್ಕರ ಯಾವತ್ತು ಕೂಡ ಚಿಂತೆ ದುಗುಡ ದುಮ್ಮಾಣ ಅದನ್ನೆಲ್ಲ ಒಂದು ಇಟ್ಬಿಟ್ಟು ಆದಷ್ಟು ಲೈಫನ್ನು ಎಂಜಾಯ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫ್ ಈಸ್ ಲೈಫು ತುಂಬ ಸುಲಭ ಅಲ್ವಾ ಲೈಫ್ ಈಸ್ ಟೂ ಈಸಿ ಕೀಪ್ ಇಟ್ ಈಸಿ ಓಕೆ ಜೀವನ ಅಂದರೆ ತುಂಬ ಸುಲಭ ಅಂಥದ್ದೇನು ಸಮಸ್ಯೆ ಅಂತೂ ಖಂಡಿತ ಅಲ್ಲ ಓಕೆ ರೈಟ್ ನಾನು ಯಾವುದ್ರ ಬಗ್ಗೆ ಮಾತಾಡಿದ್ದು ವಿಶೇಷವಾಗಿ ಕೆಲಸ ಕೆಲಸದ ಬಗ್ಗೆ ಅಲ್ವಾ ಯಾರ್ಯಾರಿಗೆ ಕೆಲಸ ಚೆನ್ನಾಗಿರಬೇಕು ಅವರು ಅವರವರ ಮನೆಯಲ್ಲಿ ಯಾವ ಪಾರ್ಟನ್ನು ಚೆನ್ನಾಗಿಟ್ಕೊಳ್ಬೇಕು ಅದರ ಬಗ್ಗೆ ಹೇಳಿದ್ದೇನೆ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಬಹಳ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಏನಪ್ಪ ಆಗುತ್ತೆ ಆನಂತರ ನಾವು ವಾಸ್ತು ಬಗ್ಗೆ ಖಂಡಿತ ಮಾತಾಡಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿಯೇ ಮಾಡಿ ಓಕೆನಾ ರೈಟಾ ಎಲ್ಲಕ್ಕಿಂತಲೂ ಮುಂಚೆ ತುಂಬ ಸಮಯದ ಕರೆಯಲ್ಲಿ ಯಾರು ಕಾಯ್ತಾ ಇದ್ದಾರೆ ಅವರನ್ನು ಮಾತಾಡಿಸ್ಬೇಡೋಣ ಹಲೋ ಸೋಮ ನಮಸ್ತೆ ನಮಸ್ತೆ ಸೋಮ ಹೆಸರು ಶಿವರಾಜ್ ಅಂತೇಳಿ ಓಕೆ ಶಿವರಾಜ್ 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 ಆಯ್ತು ಸರ್ ಹಾಂ ಸೋಮೊಳ ನನಗೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಓಕೆ ಗ್ಯಾಸ್ಟ್ರಿಕ್ ಒಂದು ಆರು ಏಳು ವರ್ಷ ಆಯಿತು ಗ್ಯಾಸ್ಟ್ರಿಕ್ ಸ್ಟಾರ್ಟಾಗಿ ಪರವಾಗಿಲ್ಲ ಅದು ಆ್ಯಕ್ಚುಲಿ ಡೈಜೆಷನ್ ಪ್ರಾಬ್ಲಮ್ ತೋರಿಸ್ತು ಸರ್ ಡೈಜೆಷನ್ ಪ್ರಾಬ್ಲಮ್ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದೇ ಬರ್ತದೆ ಪಂಚಮ ನಿಮ್ಮ ಜಾತಕಲ್ಲಿ ಪಂಚಮದ ಭಾವಕ್ಕೆ ಶನಿ ಎಫೆಕ್ಟ್ ಬಂದಿರ್ತದೆ ಅದಕ್ಕೋಸ್ಕರ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಾನು ಹೇಳೋದಾದರೆ ಕೆಲವೊಂದು ಕಡೆ ಏನು ಗೊತ್ತಾ ನೋಡಿ ಸಮಸ್ಯೆಗೆ ಮೂಲ ಅಲ್ವಾ ಒಂದು ಭೂಮಿ ವಿಚಾರ ಮನೆ ವಿಚಾರ ಮತ್ತು ಸಾಲ ಸೋಲದ ವಿಚಾರ ಇದೆಲ್ಲವೂ ಕೂಡ ಇನ್ಫ್ಲೂಯನ್ಸ್ ಆಗುತ್ತೆ ಸರ್ ಅರ್ಥ ಆಯಿತಾ ತೊ ಅದಕ್ಕೋಸ್ಕರ ನಾವು ಅದರಲ್ಲಿ ಸಮಸ್ಯೆ ಉಂಟು ಅದನ್ನು ಮೊದಲು ಕಡಿಮೆ ಮಾಡ್ಕೊಳ್ಬೇಕು ರೈಟ್ ಏನ್ ಉಂಟು ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ನೋಡ್ಬೇಕು ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನೋಡ್ಬೇಕು ಶಿವರಾಜ್ರು ಆ ನಂತರ ಹೋಗಿ ಏನಾಗುತ್ತೆ ನಿಮ್ಮ ಹೊಟ್ಟೆಗೆ ಇದ್ದಂತ ಸಮಸ್ಯೆ ಏನಾದ್ರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಮೊದಲನೇ ಫಸ್ಟ್ ಆಫ್ ಆನ್ ಏನ್ ಮಾಡ್ಬೇಕು ನೀವು ಎಲ್ಲೊಂದ್ ಕಡೆ ಈ ಆದಷ್ಟು ಡೈಜೆಸ್ಟ್ ಆಗುವಂಥ ಆಹಾರಗಳನ್ನೇ ಸೇವನೆ ಮಾಡಬೇಕು ಹೆಚ್ಚಾಗಿ ಓಕೆ ತರಕಾರಿ ಸೇವನೆ ಮಾಡಿ ಡೈಜೆಸ್ಟ್ ಆಗುವ ಆಹಾರ ಸೇವನೆ ಮಾಡಿ ಬೆಳಗ್ಗೆ ಹೊತ್ತು ನೀರನ್ನು ಕುಡೀರಿ ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಕುಡೀರಿ ಅದು ಕೂಡ ಮುಖ ತೊಳೆಯೋದು ಕುಡೀರಿ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಆನಂತರ ಏನು ಮಾಡಬೇಕು ನೀವು ಸಾಧ್ಯ ಆದರೆ ನಿಮಗೆ ಸ್ವಲ್ಪ ತೊಗರುಬೇಳೆಯನ್ನು ಓಕೆ ಅದು ಕೂಡ ಮಂಗಳವಾರ ದಿವಸ ಒಂಬೈನೂರು ಗ್ರಾಮ್ ಬೇಳೆಯನ್ನು ನಿಮ್ಮ ಯಾರಿಗಾದರೂ ದಾನ ಮಾಡಿ ಅಥವಾ ಎಲ್ಲ ನೀರಲ್ಲಿ ಹರಿಯಬಿಡಿ ಪರವಾಗಿಲ್ಲ ಒಂಬೈನೂರು ತೊಗರುಬೇಳೆಯನ್ನು ಈ ರೀತಿಯಾಗಿ ಮಾಡಬೇಕು ಒಂದು ಮೂರು ಮಂಗಳವಾರ ಮಾಡ್ಕೊಳ್ಳಿ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಅದೇನು ಸಿಟ್ಟು ಬರ್ತಾ ಉಂಟಲ್ಲ ತುಂಬ ಈಗ ನನ್ನ ಜೊತೆ ಏನೋ ಸಾಫ್ಟ್ ಆಗಿ ಮಾತಾಡ್ತಿದ್ದಾರೆ ಬಟ್ ಏನಾಗುತ್ತೆ ನಿಮಗೆ ಯಾರಾದರೂ ಮಾತಾಡಿದರೆ ಶಿವರಾಜರು ಟಕ್ಕಂತ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ಆ ಸೊ ಅದನ್ನು ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ ನೀವು ರೈಟಾ ಸೊ ನಾನು ಹೇಳಿದ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಏ ಲೈಫಲ್ಲಿ ಗೆದ್ದು ಬಿಡ್ತೀರಾ ತುಂಬ ಚೆನ್ನಾಗಿರ್ತಾರೆ ನೀವು ಎಲ್ಲ ರೀತಿಗಳು ಎಂಜಾಯ್ ಮಾಡ್ತೀವಿ ರೈಟ್ ತಾನೇ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಒಂದು ಮಾತು ಹೇಳ್ತೀನಿ ಸರ್ ಯಾಕೋ ಗೊತ್ತಿಲ್ಲಪ್ಪ ನಾನು ಇಷ್ಟ ಸಮಯದಿಂದ ಎಲ್ಲ ಮಾಡ್ತಾ ಇದ್ದೆ ನನಗೆ ಗ್ರೋತೆ ಆಗ್ತಾ ಇಲ್ವೇ ಯಾವುದೂ ಆಗ್ತಾ ಇಲ್ವೇ ಅವರನ್ನು ನೋಡಿದೆ ಸಿಟ್ಟು ಇವರನ್ನು ನೋಡಿದೆ ಇದೇ ಆಯಿತು ತಾನೇ ನನ್ನ ಜೀವನ ಅಂತ ಒಂದು ಪರಿಸ್ಥಿತಿ ರೈಟಾ ಹೌದೌದು ತೊ ಏನು ಮಾಡಬೇಕು ಈಗ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ಸರ್ ದಯವಿಟ್ಟು ಅದನ್ನು ಫಾಲೋ ಮಾಡಿ ಡೆಫಿನೆಟ್ ಆಗಿ ನಿಮಗೊಂದು ಎರಡರಿಂದ ಮೂರು ತಿಂಗಳೊಳಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಎಂಜಾಯ್ ಮಾಡಿ ಸರ್ ಲೈಫನ್ನು ಒಳ್ಳೇದಾಗಲಿ ಸರ್ ಓಕೆನಾ ಓಕೆ ಥ್ಯಾಂಕ್ ಯು ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ರೈಟಾ ಓಕೆ ಸೊ ಗೊತ್ತಾಯ್ತು ಬಂದು ಮೇಡ ನಾನು ಯಾರ ಬಗ್ಗೆ ಹೇಳಿದ್ದೆ ಓಕೆ ಕುಂಭ ಅಲ್ವಾ ಇವತ್ತು ಕುಂಭರಾಶಿ ರೈಟಾ ಕುಂಭರಾಶಿ ಕುಂಭರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಮನೆಯನ್ನು ಮನೆಯಲ್ಲಿ ಆ ಪಾಠನ ಚೆನ್ನಾಗಿಟ್ಕೊಳ್ಬೇಕು ನಾನು ಹೇಳಿದರೆ ರಾಶಿಯವರಿಗೆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಅವರ ಟಾಯ್ಲೆಟ್ಸ್ ಎಲ್ಲ ಎಲ್ಲಿ ಉಂಟಲ್ಲೋ ಟಾಯ್ಲೆಟ್ ಅದನ್ನು ಬಹಳ ಚೆನ್ನಾಗಿಟ್ಕೊಳ್ಬೇಕಾಗತ್ತೆ ಅವರ ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿ ಮುಂದುವರಿಬೇಕಾಗುತ್ತೆ ರೈಟಾ ಅವರ ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿ ಮುಂದುವರಿಬೇಕು ಆ ಕಾರ್ಯಕ್ಷೇತ್ರದಲ್ಲಿ ಅಪ್ಸ್ಟಕಲ್ಸ್ ಬರಬಾರ್ದು ತೊಂದರೆ ಆಗಬಾರ್ದು ಒತ್ತಡ ಇರಬಾರ್ದು ಅಥವಾ ಥರ ಇರಿಟೇಷನ್ ಇರಬಾರ್ದು ಅಥವಾ ಕಾರ್ಯಕ್ಷೇತ್ರದಲ್ಲಿ ಇನ್ಸಲ್ಟ್ ಆಗಬಾರ್ದು ಅಲ್ಲ ಯಾಕಂದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಾಗಿ ಇನ್ಸಲ್ಟ್ ಆಗುತ್ತೆ ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ನಿಮಗೆ ಏನೋ ಒಂದು ತೊಂದರೆಯನ್ನು ಕ್ರಿಯೇಟ್ ಮಾಡಲಿಕ್ಕೆ ನೋಡ್ತಾರೆ ಡೆಫಿನೆಟ್ ಆಗಿ ರೈಟ್ ತಾನೆ ಓಕೆ ಅದಕ್ಕೋಸ್ಕರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕುಂಭಲಗ್ನದವರಿಗೆ ಏನು ಮಾಡಬೇಕಾಗುತ್ತೆ ಮನೆಯಲ್ಲಿ ಎಲ್ಲೆಲ್ಲ ಟಾಯ್ಲೆಟ್ ಮಾಡಿದರೆ ಆ ಟಾಯ್ಲೆಟನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿ ಆ ಟೈಲ್ಸ್ ಎಲ್ಲ ಒಡೆದೋಗಿರ್ತದೆ ಕೆಲವೊಮ್ಮೆ ನೆಲ ಇರುವುದಿಲ್ಲ ಅಥವಾ ಕಾಮೋಡೆಲ್ಲ ಒಂಥರ ಕಪ್ 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 ಆಗಿರ್ತದೆ ಏನೋ ಒಂದು ಆಗಿರ್ತದೆ ಎಷ್ಟು ಚೆನ್ನಾಗಿ ನೀವು ಟಾಯ್ಲೆಟನ್ನು ಮೇಂಟೈನ್ ಮಾಡ್ತೀರಾ ಟಾಯ್ಟೆಲ್ ಟಾಯ್ಲೆಟನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಎಲ್ಲೊಂದು ಕಡೆ ಕೆಲಸದಲ್ಲಿ ಇದ್ದಂತಹ ಅಬ್ಸೆಕಲ್ಸ್ ಏನು ಉಂಟು ಅದು ತೊಂದರೆಗಳೇನುಂಟು ಅಡೆತಡೆಗಳೇನುಂಟು ಇನ್ಸಲ್ಟ್ ಆಗುವಂಥದ್ದು ಏನುಂಟು ಅದೆಲ್ಲವೂ ಕೂಡ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರಲ್ವ ನೋಡಿ ಈ ಕುಂಭಲಗ್ನದವ್ರಿಗೆ ಏನಾಗುತ್ತೆ ಮದುವೆ ಆದ ತಕ್ಷಣನೇ ಇವರ ಒಂದು ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಲೈಟ್ ಅದಂತೂ ಬರುತ್ತೆ ಅದು ವಿಷಯ ಬೇರೆ ಬಟ್ ನಿಮ್ಮ ಟಾಯ್ಲೆಟ್ ಭಾಳ ಚೆನ್ನಾಗಿದೆ ಅಂದಾಗ ಟಾಯ್ಲೆಟನ್ನು ಎಲ್ಲ ರೀತಿಯಲ್ಲಿ ಮೇಂಟೈನ್ ಮಾಡಿ ಇಟ್ಟುಕೊಂಡಿದ್ದೀರಿ ಅಂದಾಗ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ವೆಂಟಿಲೇಷನ್ ಇಟ್ಟಿದ್ದೀರಾ ಎಲ್ಲ ರೀತಿಯಲ್ಲಿ ಕೂಡ ಮೇಂಟೈನ್ ಆಗಿದೆ ಮೇಂಟೈನ್ ಮಾಡಿಕೊಂಡು ಓಕೆ ಪರ್ಫೆಕ್ಟಾಗಿ ಸೊ ಹಾಗೇನಾಗುತ್ತೆ ಏನು ನಿಮಗೆ ಪರಿವರ್ತನೆ ಬರಬೇಕಲ್ವ ಅಲ್ಲಿ ಜೀವನದಲ್ಲಿ ಅದು ವಿಶೇಷ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ವಿಶೇಷ ಅಂದರೆ ವಿಶೇಷ ರೀತಿ ಈಗ ನೋಡಿ ಈಗೇನಾಗುತ್ತೆ ಎಲ್ಲೊಂದು ಕಡೆ ಕೇತುವಿನ ಎಫೆಕ್ಟ್ ಉಂಟು ಈಗ ಓಕೆ Okay. ಕೇತುನ ಎಫೆಕ್ಟ್ ಈಗೆಲ್ಲ ರಹಸ್ಯ ವಿದ್ಯೆಗಳನ್ನು ಕಲಿಯುವಂಥದ್ದು ರಹಸ್ಯ ವಿದ್ಯೆಗಳಲ್ಲಿ ಹೋಗುವಂಥದ್ದು ಅಥವಾ ಏನಾದರೂ ಒಂದು ಅದರಲ್ಲಿ ಅದಲ್ಲೊಂದು ಅಭ್ಯಾಸ ಬಂದಿರ್ತದೆ ಅಥವಾ ಆಧ್ಯಾತ್ಮಲ್ಲಿ ತುಂಬಾ ಹೋಗಿರುವಂಥದ್ದು ರೈಟ್ ಆ ಏನಿಲ್ಲ ಅಂದ್ರೂ ಕೂಡ ಮನೆಯಲ್ಲಿ ನಾಯಿಯನ್ನು ಸಾಕಿರ್ತೀರ ಅಷ್ಟೇ ಬೇರೆ ಏನಿಲ್ಲ ರೈತರ ಸೊ ಏನು ಅಲ್ಲಿ ನಾಯಿ ಸಾಕಿರ್ತೀರ ಓಕೆ ಇಂಥ ಒಂದು ಪರಿಸ್ಥಿತಿ ಓಕೆ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದಕ್ಕೋಸ್ಕರ ನಮ್ಮ ಕುಂಭಲಗ್ನದವರಿಗೆ ಕಾರ್ಯಕ್ಷೇತ್ರದಲ್ಲಿ ಇದ್ದಂತಹ ಅಪ್ಸ್ಟಕಲ್ಸನ್ನು ದೂರ ಮಾಡಬೇಕು ಕಾರ್ಯಕ್ಷೇತ್ರದಲ್ಲಿ ಬಂದಂಥ ಪ್ರಾಬ್ಲಮ್ ಇಂದ ಹೊರಬರಬೇಕು ಕಾರ್ಯಕ್ಷೇತ್ರದಲ್ಲಿ ಚೆನ್ನಾಗಿ ಹೋಗಬೇಕು ಅಥವಾ ಕೆಲಸ ಸಿಗಬೇಕು ಕೆಲಸನೇ ಸಿಕ್ಕಿಲ್ಲ ನಾನು ಏನಪ್ಪ ಮಾಡಬೇಕು ಡೆಫಿನೆಟಾಗಿ ನೀವೇನು ಮಾಡಬೇಕು ಇಲ್ಲ कड़े ಆ ಟಾಯ್ಲೆಟ್ಗಳನ್ನು ಮೇಂಟೈನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ ಅದ್ರ ಜೊತೆಗೆ ಸೌತ್ ಆಫ್ ಸೌತ್ ವೆಸ್ಟ್ ಕಾರ್ನರ್ ಸೌತ್ ಆಫ್ ಸೌತ್ ವೆಸ್ಟ್ ಅಂದ್ರೆ ಇಲ್ಲಿ ಇರುತ್ತೆ ಓಕೆ ಈ ಪಾರ್ಟ್ ಸೌತ್ ಆಫ್ ಸೌತ್ ವೆಸ್ಟ್ ಅಂದರೆ ದಕ್ಷಿಣ ಮತ್ತು ನೈಋತ್ಯದ ಮಧ್ಯಭಾಗ ಅದನ್ನು ದಕ್ಷಿಣ ನೈಋತ್ಯ ಅಂತ ಕರೀತಾರೆ ಆ ಪಾರ್ಟನ್ನು ನೋಡ್ಕೊಳ್ಳಿ ಆ ಪಾರ್ಟಲ್ಲಿ ಏನನ್ನು ಇಟ್ಟಿರ್ತೀರ ನೀವು ಅಥವಾ ಆ ಪಾರ್ಟ್ ಆ ಪಾರ್ಟ್ ಆ್ಯಕ್ಚುಲಿ ಟಾಯ್ಲೆಟ್ಗೆ ಸಂಬಂಧ ಒಂದು ವೇಳೆ ಟಾಯ್ಲೆಟ್ ಉಂಟು ಮೇಂಟೈನ್ ಮಾಡಿ ಅಂತ ಅದು ಟಾಯ್ಲೆಟ್ ಇಲ್ಲೇ ಬಂದಿದ್ರು ಕೂಡ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದು ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ಹೆಚ್ಚಾಗಿ ನಿಮ್ಮ ಟಾಯ್ಲೆಟ್ ಇಲ್ಲಿರ್ತದೆ ದಕ್ಷಿಣದಲ್ಲಿ ಓಕೆ ಸೊ ಅದನ್ನು ಕೂಡ ಮೇಂಟೈನ್ ನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಇಸ್ ದ ಮೋಸ್ಟ್ ಫೇವರೇಬಲ್ ಅದರ ಜೊತೆಗೆ ಆ ಲೈಫಲ್ಲಿ ಎಂಜಾಯ್ ಮಾಡ್ತೀರ ನಾನು ಎಲ್ಲ ರೀತಿಯಲ್ಲಿ ಕೂಡ ರೈಟ್ ತಾನೆ ಓಕೆ ಅದಕ್ಕೆ ನಾನು ಹೇಳಿದ್ದೆ ನೋಡಿ ಅದು ಏನಾಗುತ್ತೆ ನಿಮ್ಮ ಜಾತಕದಲ್ಲಿ ಹನ್ನೆರಡು ಭಾವ ಇರುತ್ತೆ ಹನ್ನೆರಡು ಭಾವ ಕೂಡ ಈ ಎಲ್ಲ ಝೋನ್ಗೂ ಕನೆಕ್ಟ್ ಆಗಿರ್ತದೆ ಓಕೆ ಸೊ ಹಾಗಾದರೆ ನಮಗೆ ಯಾವುದರಲ್ಲಿ ರಿಸಲ್ಟ್ ಪಡ್ಕೊಳ್ಬೇಕು ಹಾಗಾದರೆ ಆ ಭಾವವನ್ನು ಮುಖ್ಯವಾಗಿ ನಾವು ಪರಿಗಣನೆಗೆ ತೆಗೆದುಕೊಂಡು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಆ ಮೂಮೆಂಟಲ್ಲಿ ಎಲ್ಲೋ ಒಂದು ಕಡೆ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ನಿಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂತ ಹೇಳಿದೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಓಕೆ ನಾವು ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಮ್ ಕೊನೆಯದಾಗಿ ಮೀನ ಲ ಲಗ್ನ ರೈಟ ಮೀನ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಅವರು ಏನಪ್ಪ ಮಾಡಬೇಕು ಅವರ ನಾರ್ತ್ ಈಸ್ಟ್ ಕಾರ್ನರ್ ಓಕೆ ಈಶಾನ್ಯದ ಭಾಗ ಈ ಪಾಟನ್ನು ಬಹಳ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕಾದಂತ ಅನಿವಾರ್ಯತೆ ಉಂಟು ಆ ಪಾಟನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಆ ನಂತರ ದೇವರ ಫೋಟೋಗಳನ್ನು ಎಲ್ಲೆಲ್ಲೆಲ್ಲೆಲ್ಲ ಇಟ್ಟುಕೊಂಡಿದ್ದೀರಾ ಅದನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ದೇವರ ಫೋಟೋ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಅಲ್ಲಲ್ಲಿ ಇರಬಾರ್ದು ಓಕೆ ಇಲ್ಲೊಂದು ದೇವರ ಫೋಟೋ ಇಲ್ಲೊಂದು ಇಟ್ಕೊಂಡು ಇಲ್ಲೊಂದು ಇಟ್ಕೊಂಡಿರ್ತೀರ ಬೆಡ್ರೂಮಲ್ಲಿ ಒಂದಷ್ಟು ಇಟ್ಕೊಂಡಿರ್ತೀರ ಎಲ್ಲಿ ಹಣಕಾಸು ಇಟ್ಟು ಅದರಲ್ಲಿ ಲಕ್ಷ್ಮಿಯ ಚಿತ್ರ ಲಕ್ಷ್ಮಿಯ ಫೋಟೋ ಅದು ಇದು ಎಲ್ಲ ಅಲ್ವಾ ನೀವು ಲಕ್ಷ್ಮೀ ಮೂರ್ತಿ ಅದು ಇದು ಅದು ಹಣ ಬರುತ್ತೆ ಬರಲ್ಲ ನನಗೆ ಅಂತೂ ಗೊತ್ತಿಲ್ಲ ಬಟ್ ನೀವು ಲಕ್ಷ್ಮಿಯ ಮಂತ್ರ ಹೇಳಿದಾಗ ಅಥವಾ ಅದಕ್ಕೆ ಬೇಕಾಗಿ ತೀವ್ರ ಪ್ರಯತ್ನ ಮಾಡಿದಾಗ ನಿಮ್ಮ ಒಂದು ಕರ್ಮ ಚೆನ್ನಾಗಿದ್ದಾಗ ಲಕ್ಷ್ಮಿ ಅಂತೂ ಬಂದೇ ಬರ್ತಾಳೆ ವಿಷಯ ಬೇರೆ ಓಕೆ ಬಟ್ ಎಲ್ಲೊಂದು ಕಡೆ ನಮ್ಮ ಮೀನ ಲಗ್ನದವರಿಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏನೆಲ್ಲ ಅಬ್ಸ್ಟಕಲ್ಸ್ ಉಂಟು ಅವರಿಗೆ ತೊಂದರೆ ಉಂಟು ಕೆಲಸನೇ ಸಿಗ್ತಾ ಇಲ್ಲ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಆ್ಯಕ್ಚುಲಿ ಇವರಿಗೆ ದೂರ ಹೋಗಿ ಕೆಲಸ ಆಗುವಂಥದ್ದು ದೂರ ಹೋಗುವಂಥದ್ದು ಫಾರಿನ್ ಟೂರ್ ಮಾಡುವಂಥದ್ದು ಇದೆಲ್ಲ ಯೋಗ ಅಂತೂ ಖಂಡಿತ ಇದ್ದೇ ಇರೋದು ಅದಕ್ಕೆ ಬೇಕಾಗಿ ಅವ್ರು ಖಂಡಿತ ಪ್ರಯತ್ನದ್ದು ಮಾಡ್ಬೋದು ಬಟ್ ಕಾರ್ಯಕ್ಷೇತ್ರದಲ್ಲಿ ಯಾವತ್ತಿದ್ರೂ ಕೂಡ ಒಂದು ಇನ್ಸಲ್ಟನ್ನು ಅನುಭವಿಸುವಂಥದ್ದು ಕಿರಿಕ್ ಆಗುವಂಥ ಒಂದು ಯೋಗ ಕೂಡ ಇವರು ಪಾಲಿಗೆ ಅಂತೂ ಖಂಡಿತ ಇದ್ದೇ ಇರ್ತದೆ ಅದಕ್ಕೋಸ್ಕರ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ದೇವರ ಕೋಣೆಯನ್ನು ಮೇಂಟೈನ್ ಮಾಡೋದು ಅದರ ಜೊತೆಗೆ ದೇವರ ಫೋಟೋಗಳನ್ನು ಬಹಳ ಚೆನ್ನಾಗಿ ಇಟ್ಕೊಂಡಿರೋದು ನಾನು ಹೇಳೋದಾದರೆ ಎಲ್ಲ ದೇವರು ಫೋಟೋಗಳನ್ನು ಒಂದೇ ಕಡೆ ಎಲ್ಲಿ ದೇವ್ರ ಕೋಣೆ ಮಾಡಿದ್ದೀರಾ ಅಲ್ಲಿ ಓಕೆ ಎಲ್ಲಿ ದೇವ್ರ ಕೋಣೆ ಮಾಡಿದ್ದೀರ ಅಲ್ಲಿ ಆ ಫೋಟೋಗಳನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತೇಳಿ ನೋಡಿ ಯಾವ ರೀತಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಯಾವ ರೀತಿಯಲ್ಲಿ ನೀವು ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಥವಾ ಕೆಲಸನೇ ಸಿಕ್ಕಿಲ್ಲ ಕೆಲಸ ಸಿಗುತ್ತೆ ನಿಮಗೆ ಕೆಲಸದಲ್ಲಿ ಟ್ರಾ ನಿಮಗೆ ಟ್ರಾನ್ಸ್ಫರ್ ಆಗಬೇಕು ಅದು ಆಗುತ್ತೆ ನಿಮಗೆ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಬೇಕೋ ಅದು ಆಗುತ್ತೆ ನಿಮಗೆ ಅಲ್ವಾ ದೊಡ್ಡ ಮಟ್ಟಿಗೆ ಪ್ರಮೋಷನ್ ಬೇಕು ಅದು ಆಗುತ್ತೆ ಎಲ್ಲ ಆಗುತ್ತೆ ಕಾರಣ ನಿಮ್ಮ ಮನೆಯ ಏನಿರ್ತದೆ ದೇವರ ಕೋಣೆ ಒಂದು ವೇಳೆ ದೇವರ ಫೋಟೋ ಎಲ್ಲ ಒಡೆದೋಯ್ತು ಅಲ್ವ ಅದರ ಫ್ರೇಮ್ ಹೋಯ್ತು ಒಡೆದೋಯ್ತು ಏನಾಯಿತು ಅದನ್ನೆಲ್ಲೋ ಅಟ್ಟಿ ಮಾಡಿ ಒಂದು ಕಡೆಯಲ್ಲೋ ಇಟ್ಟು ಆಗಿ ಮೀನ ಮೀನಲಗ್ನದವ್ರಿಗೆ ಅವರ ಕಾರ್ಯಕ್ಷೇತ್ರ ತೊಂದರೆಗಳಾಗುತ್ತೆ ಓಕೆ ಅವರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಅಪ್ಸ್ಟಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ತೊಂದರೆ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ವಿಶೇಷ ರೀತಿಯಲ್ಲಿ ಇರುವಂಥ ಅರ್ಥ ಮಾಡ್ಕೊಳ್ಳಿ ನೋಡಿ ಅದು ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ರೈಟ್ ತಾನೇ ಸೊ ಮ್ಯಾಜಿಕಲ್ ಆಗಿ ಅದು ನಿಮಗೆ ಒಂಥರ ಆ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಸೊ ಇಷ್ಟಾನಂತೂ ನೆನಪಲ್ಲಿ ಇಟ್ಕೊಳ್ಳಿ ಅದಕ್ಕೋಸ್ಕರ ಮೇಷ ಲಗ್ನದಿಂದ ಮೀನ ಲಗ್ನದವರೆಗೆ ಅವರು ಏನನ್ನು ಮಾಡಿದರೆ ರೈತನ ಈಗ ಯಾರಿಗೆಲ್ಲ ಮಿಸ್ ಆಗಿದೆ ದಯವಿಟ್ಟು ಹೋದ ಯಾವಾಗ ಶುಕ್ರವಾರದ ಎಪಿಸೋಡನ್ನು ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಅದು ಅದು ನಿಮಗೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಆರಧ್ಯಾ ಆಸ್ಟ್ರೋ ಅಂತ ಹಾಕಿದರೆ ಬರುತ್ತೆ ಅದು ದೈಜಿ ವರ್ಲ್ಡ್ ಅಂತ ಹಾಕಿದ್ರು ಆರದ್ಯಷ್ಟೋ ಅಂತ ಹಾಕಿ ಒಂದಷ್ಟು ಚ ನಿಮಗೆ ವೀಡಿಯೋಸ್ ಬರುತ್ತೆ ಅದರಲ್ಲಿ ದೈಜಿ ವರ್ಲ್ಡ್ನದು ಒಟ್ಟಾಗಿ ಬರುತ್ತೆ ಸೊ ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಆರಾಧ್ಯ ಆಸ್ಟ್ರೋ ಅಂತ ಅದು ಸ್ಪೆಲ್ಲಿಂಗ್ ಬಂದು ಈ ರೀತಿಯಾಗಿರ್ತದೆ ಸರ್ಚ್ ಮಾಡಿ ಓಕೆ ಆರಾಧ್ಯ ಓಕೆ आराध्या ಆ್ಯಸ್ಟ್ರೋ ಸ್ಪೆಲ್ಲಿಂಗನ್ನು ನೋಡ್ಕೊಳ್ಳಿ ಸರಿಯಾದ ರೀತಿಯಲ್ಲಿ ಸ್ಪೆಲ್ಲಿಂಗ್ ಈ ರೀತಿಯಾಗಿರ್ತದೆ ರೈಟ್ ತಾನೆ ಸ್ಪೆಲ್ಲಿಂಗ್ ಈ ರೀತಿ ಇರ್ತದೆ ಆರಾಧ್ಯ ಆಸ್ಟ್ರೋ ಅಂತ ಸರ್ಚ್ ಮಾಡಿದಾಗ ಒಂದಷ್ಟು ವೀಡಿಯೋಸ್ ಬಂದೇ ಬರುತ್ತೆ ಸೊ ಅದರಲ್ಲಿ ಯಾವುದು ಬೇಕು ಅದನ್ನು ಆರಿಸ್ಕೊಂಡು ಖಂಡಿತ ನೋಡಿ ಅಂತ ಹೇಳ್ತೇನೆ ನಮ್ಮ ಚಾನಲನ್ನು ಸಮೇತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಆದಷ್ಟು ವೀಡಿಯೋಸನ್ನು ಅದರಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ವೀಡಿಯೋಸ್ ಇರ್ತದೆ ಬೇರೆ ಬೇರೆ ರೀತಿಯಲ್ಲಿ ಇರುವಂಥದ್ದು ಅಲ್ವಾ ಜ್ಯೋತಿಷದ ಬಗ್ಗೆನೇ ಇರ್ತದೆ ವೀಡಿಯೋ ಬೇರೆ ಯಾವುದೂ ಇರಲ್ಲ ಜ್ಯೋತಿಷ ವಾಸ್ತು ಸಂಖ್ಯಾಶಾಸ್ತ್ರ ಅದು ಬಿಟ್ಟರೆ ಬೇರೆ ಯಾವುದು ವೀಡಿಯೋ ಇರಲ್ಲ ಸೊ ಅಂಥ ವೀಡಿಯೋ ಬೇಕು ಸೊ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅನಂತರ ಒಂದೊಂದು ಎರಡೆರಡು ಗಂಟೆ ವೀಡಿಯೋ ಸಮೇತ ಇದೆ ಸೊ ಅದನ್ನು ನೋಡಿ ಎಂಜಾಯ್ ಮಾಡಿ ಬಹಳ ಚೆನ್ನಾಗಿತ್ತು ಓಕೆ ನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಏನು ಮಾಡೋಣ ಈಗ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಅಮ್ಮ ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರ ಅಮ್ಮ ನಾನು ಲತಾ ಅಂತ ಸರಿ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ಮಗಳ ಬಗ್ಗೆ ಕೇಳಬೇಕು ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರ ಏಳು ಐವತ್ತೈದು ರಾತ್ರಿ ಎರಡು ಐವತ್ತೈದು ರಾತ್ರಿ ಹ್ಮ್ ಹ್ಮ್ ಹುಟ್ಟಿದ್ದಲ್ಲಿ ಅವರ ಓಕೆ ಹೆಸರು ಅವರ ನಕ್ಷತ್ರ ಹೇಳಿಮ್ಮ ಆಯ್ತಮ್ಮ ಕೆಲಸ ಹುಡುಕ್ತಾ ಇದ್ದಾರೆ ಕೆಲಸ ಹೋಗ್ತಿದ್ದಾಳೆ ಹ್ಮ್ ಸರಿ ನಮ್ಮ ಬೇರೆ ಕೆಲಸ ಹುಡುಕ್ತಾ ಇದ್ದಾರೆ ಅಂತ ಕೇಳಿ ಅವ್ರ ಹತ್ರ ಹಾ ಸರಿ ಅದಕ್ಕೆ ಕೇಳಿದೆ ಹಾಗಾದ್ರೆ ನೀವು ಪ್ರಶ್ನೆ ಏನು ಅದು ಬೇರೆ ಏನು ಇಲ್ಲಿ ಬಂದಿರೋದು ಬೇರೇನುಂಟು ಅದಕ್ಕೋಸ್ಕರ ಕೇಳಿದಮ್ಮ ಚಿತ್ತಕ್ಷತ್ರ ತುಲಾರಾಶಿ ಆದಾಗ ಸರಿ ನಮ್ಮ ಅದು ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ಜಸ್ಟ್ ವೇಟ್ ಓಕೆ ಓಕೆ ನೋ ಪ್ರಾಬ್ಲಮ್ ಅಂದರೆ ಅದೇನಾಗುತ್ತೆ ಎರಡು ತಾರೀಕು ರಾತ್ರಿ ಮೂರು ತಾರೀಕು ಬೆಳಿಗ್ಗೆ ಅದನ್ನಂತೂ ಹೇಳಿಲ್ಲ ನೀವು ಅಲ್ವಾ ರಾತ್ರಿ ಆಯ್ತಮ್ಮ ಆಯ್ತಮ್ಮ ಸರಿ ಓ ಓ ಓಕೆ ಒಂದೇ ಒಂದು ನಿಮಿಷಮ್ಮ ಜಸ್ಟ್ ವೆಯ್ಟ್ ಜಸ್ಟ್ ವೆಯ್ಟ್ 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 ಎಲ್ಲ ಒಂದು ಕಡೆ ಸ್ವಲ್ಪ ಮಿಸ್ಟೇಕ್ ಸ್ವಲ್ಪ ಮಿಸ್ಟೇಕ್ ನಿಮ್ಮದಲ್ಲಮ್ಮ ನಮ್ಮದೇ ಮಿಸ್ಟೇಕ್ ರೈಟಾ ಒಂದು ನಿಮಿಷ ನಿಂತು ಬಿಡಿಮ್ಮ ಓಕೆ ಹುಟ್ಟಿದಲ್ಲಿ ಹೇಳಿದಮ್ಮ ನೀವು ಉಡುಪಿ ಉದ್ಯೋಗ ರೈಟ್ ತಾನೇ ಓಕೆ ಓಕೆ ಸ್ವಾತಿ ನಕ್ಷತ್ರ ತುಲಾರಾಶಿಯ ಜಾತಕಮ್ಮ ಇದು ಆನಂತರ ಅವ್ರಿಗೆ ನೀವೇನು ಪ್ರಶ್ನೆ ಮಾಡ್ತಾ ಅವ್ರಿಗೆ ಏನಾದರೂ ವಿದೇಶಕ್ಕೆ ಹೋಗುವಂಥ ಯೋಗ ಇದೆಯಾ ಅಂತ ಹೇಳ್ತಾ ಇದ್ರು ಓಕೆ ರೈಟ್ ನಾನು ಹೇಳ್ತೀನಮ್ಮ ವಿದೇಶಕ್ಕೆ ಹೋಗುವಂಥ ಯೋಗ ಅವ್ರ ಪಾಲಿಗೆ ಇದೆ ಬಟ್ ಏನಾಗುತ್ತೆ ಗೊತ್ತಾ ಒಂದು ಮಾತು ಹೇಳ್ತೀನಿ ನಿಮ್ಗೆ ಏನಾಗುತ್ತೆ ಅವ್ರಿಗೆ ಗುರು ದಶೆ ಭುಕ್ತಿ ನಡೀತಾಂಟು ಶುಕ್ರ ಈ ಜಾತಕದಲ್ಲಿ ಸ್ವಲ್ಪ ನೀಚ ಫಲವನ್ನು ಕೊಡ್ತಾ ಇದ್ದಾನೆ ಸೊ ಈ ಮೂಮೆಂಟಲ್ಲಿ ಎಲ್ಲ ಏನಾಗುತ್ತೆ ಅಂದರೆ ಒಂದನೇದಾಗಿ ಕೆಲಸದ ಹುಡುಕಾಟ ಎರಡನೇದಾಗಿ ಅಂಥ ಥಾಟ್ಸ್ ಬರುತ್ತೆ ಮದುವೆಯ ಹುಡುಕಾಟ ಆನಂತ ಕೆಲವೆಲ್ಲ ಹುಡುಕಾಟಗಳಂತೂ ಬಂದೇ ಬರ್ತಾವಮ್ಮ ಇದಂತೂ ಪಕ್ಕ ಬಟ್ ನಿಮಗೆ ಈಗ ವಿದೇಶಕ್ಕೆ ಹೋಗಲೇಬೇಕು ಅಂದರೆ ಅಂದರೆ ನೀವೇನು ಮಾಡಬೇಕಾಗುತ್ತೆ ಸ್ವಲ್ಪ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡಿ ಅಂತ ಹೇಳ್ತೇನೆ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಬಟ್ ನಾನು ಹೇಳಿದ್ರೆ ಕೆಲಸದಲ್ಲಿ ಅವಸರದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಹಾನಿಕಾರಕ ಯಾಕಂದರೆ ಇಪ್ಪತ್ತೆರಡನೇ ವಯಸ್ಸು ಏನು ರನ್ನಿಂಗ್ ಆಗ್ತಾ ಉಂಟಮ್ಮ ಅದು ತುಂಬ ಫೇವರೇಬಲ್ ಆಗಿ ಹೋಗೋದಿಲ್ಲ ಅವರ ಹೆಲ್ತಲ್ಲಿ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅದರ ಬಗ್ಗೆ ಗಮನ ಕೊಡಬೇಕು ಅದಕ್ಕೋಸ್ಕರ ನಾನು ಹೇಳಿದ್ರೆ ಸ್ವಲ್ಪ ವೆಯ್ಟ್ ಆ್ಯಂಡ್ ವೆಯ್ಟ್ ಮಾಡಿ ಅಂತೇಳಿ ಸ್ವಲ್ಪ ವೆಯ್ಟ್ ಆ್ಯಂಡ್ ಸಿ ಓಕೆ ಸ್ವಲ್ಪ ವೆಯ್ಟ್ ಮಾಡಿ ಅಂದರೆ ಇಪ್ಪತ್ತ ಮೂರು ಬರುವಾಗ ಇವರಿಗೆ ಕೆಲಸದಲ್ಲಿ ಏನಾದರೂ ಪ್ರಮೋಷನ್ ಆಗುವಂಥದ್ದು ಮುಂದೆ ಹೋಗುವಂಥದ್ದು ಅಥವಾ ಚೇಂಜ್ ಆಗುವಂಥದ್ದು ಆ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಈಗ ಮಾಡಿದರೆ ಒಂದು ಸ್ವಲ್ಪ ಡಿಸ್ಕನೆಕ್ಟ್ ಆಗುವ ಯೋಗ ಕೂಡ ಇದೆಯಮ್ಮ ಅದಕ್ಕೋಸ್ಕರ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತಮ್ಮ ಇಪ್ಪತ್ತ ಮೂರು ಬರಬೇಕಮ್ಮ ಆಗ ಪ್ರಯತ್ನ ಮಾಡಿಮ್ಮ ಎಲ್ಲ ಚೆನ್ನಾಗಿರ್ತಾರೆ ಏನು ಸಮಸ್ಯೆ ಇಲ್ಲ ಓಕೆನಾ ತುಂಬ ಚೆನ್ನಾಗಿರ್ತಾರೆ ಒಳ್ಳೇದಾಗ್ಲಿ ರೈಟಾ ಓಕೆ ಸರಿ ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಸೊ ಬಂದಬೇಡ ಸೊ ನಿಮ್ಗೆ ಈಗ ಹಾಗಾದರೆ ಮೇಷ ಲಗ್ನದಿಂದ ಹಿಡಿದು ಮೀನ ಮೇಷದಿಂದ ಹಿಡಿದು ಮೀನ ಲಗ್ನದವರಿಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏನೆಲ್ಲ ಅಪ್ಸ್ಟಕಲ್ಸ್ ಬರ್ತದೆ ಅಥವಾ ಎಲ್ಲಿಂದ ಬರುತ್ತೆ ಮನೆ ಯಾವ ಝೋನಿಂದ ಬರುತ್ತೆ ಅದನ್ನು ವಿವರವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಯಾರೆಲ್ಲ ಅದನ್ನು ಕೇಳಿಸ್ಕೊಂಡು ಅದನ್ನೆಲ್ಲ ಮೇಂಟೈನ್ ಮಾಡ್ತಾರೋ ಲೈಫಲ್ಲಿ ಹಿಂತಿರುಗಿ ನೋಡುವಂಥ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿದ್ರೆ ಅವರು ತುಂಬ ಚೆನ್ನಾಗಿರ್ತಾರೆ ತುಂಬ ಏನಾಗುತ್ತೆ ನಮಗೆ ಕೆಲವೊಂದು ಕಡೆ ಜಾತಕದಲ್ಲಿ ಕೂಡ ದೋಷ ಇರ್ತದೆ ಕೆಲವೊಂದು ಬಾರಿ ಓಕೆನಾ ಸೊ ಅದನ್ನು ಕೂಡ ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ ಒಂದು ಒಳ್ಳೆ ಜ್ಯೋತಿಷ್ಯ ಹತ್ತಿರ ತೆಗೆದುಕೊಂಡು ಜಾತಕವನ್ನು ತೋರಿಸಿ ಅವ್ರದ್ದು ಸಲಹೆಗಳನ್ನು ಪಡ್ಕೊಳ್ಳಿ ಅದು ಕೂಡ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆಂದು ಖಂಡಿತ ಕೊಟ್ಟೆ ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ಆ ಜಾತಕ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಜಾತಕದ ನಾಲ್ಕನೇ ಮನೆ ಓಕೆ ಜಾತಕದ ನಾಲ್ಕನೇ ಮನೆಯಲ್ಲಿ ಒಂದು ಕಡೆ ಮ್ಯಾಲಿಫಿಕ್ ಪ್ಲಾನೆಟ್ಸ್ ಬಂದುಬಿಡ್ತು ಮ್ಯಾಲಿಫಿಕ್ಸ್ ಅಂದರೆ ಸಾಧಾರಣ ರಾಹು ಬಂದುಬಿಟ್ಟ ಸೂರ್ಯ ಬಂದುಬಿಟ್ಟ ಶನಿ ಬಂದುಬಿಟ್ಟ ಕೇತು ಬಂದುಬಿಟ್ಟ ಕುಜ ಬಂದುಬಿಟ್ಟ ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಮನೆಯಲ್ಲಿ ಎಲ್ಲಿ ಹುಟ್ಟಿದ ಊರಲ್ಲಿ ಇರ್ತೀರ ಮನೆಯಲ್ಲಿ ನಿಮಗೆ ತೊಂದರೆ ತೊಂದರೆನೇ ಬಹಳ ಕಿರಿಕಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಮನೆ ಬಿಟ್ಟು ಹೋಗೋದಪ್ಪ ಅನ್ನೋ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಕೆಲವರು ಏನು ಮಾಡ ಏನು ಮಾಡಿರ್ತಾರೆ ಯಾವುದೋ ಒಂದು ಆಕರ್ಷಣೆಗೊಳಪಟ್ಟು ಅಥವಾ ಕೆಲವರೆಲ್ಲ ಒಂದು ಏನು ಹೇಳ್ತಾರಲ್ವ ಮಜ್ಬೂರಿ ಅಂತ ಅಂದರೆ ಅವರಿಗೆ ಅಲ್ಲಿ ಇರಲೇಬೇಕಾಗುತ್ತೆ ಒಂದು ಅಂಥ ಪರಿಸ್ಥಿತಿಯನ್ನು ಇಟ್ಟುಕೊಂಡು ಅವರು ಊರಲ್ಲೇ ಇರ್ತಾರೆ ಅಥವಾ ಮನೆಯಲ್ಲಿ ಅದೇ ಮನೆಯಲ್ಲಿರ್ತಾರೆ ಹೊರಗೆ ಹೋಗಲಿಕ್ಕೆ ಪ್ರಯತ್ನ ಹಾಗೇನಾಗುತ್ತೆ ಲೈಫ್ ಡೆಸ್ಟ್ರಾಯ್ ಆಗುತ್ತೆ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಜಾತಕದಲ್ಲಿ ನೋಡಬೇಕು ಕೆಲವೊಂದು ಕಡೆ ಫೇವರಬಲ್ ಅದ ಪ್ಲಾನೆಟ್ಸ್ ಯಾವುದೆಲ್ಲ ಬುಧ ಇರ್ತಾನೆ ಗುರು ಇರ್ತಾನೆ ಶುಕ್ರ ಇರ್ತಾನೆ ಚಂದ್ರ ಇರ್ತಾನೆ ಇವರೆಲ್ಲ ಎಲ್ಲೆಪ್ಪ ಕೂತಿದ್ದಾರೆ ಜಾತಕದಲ್ಲಿ ಸೊ ಅದನ್ನೆಲ್ಲ ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ನಾನು ಎಲ್ಲಿ ಹೋಗಬೇಕಾದಿತ್ತು ರೈಟ್ ತಾನೇ ಸೊ ಅದು ಬಹಳ ಫೇವರಬಲ್ ಅದ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೇನು ಹೇಳುದು ಜಾತಕ ನಿಮಗೇನೋ ಜಾತಕ ನೋಡಲಿಕ್ಕೆ ಗೊತ್ತಿದೆ ಅಥವಾ ನಿಮಗೆ ಟೆಕ್ನಿಕ್ಸ್ ಗೊತ್ತಿದೆ ಅಂದಾಗ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಕೂಡ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದೆ ರೈಟಾ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅದನ್ನು ಅದಕ್ಕೋಸ್ಕರ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಅಲ್ಲಿ ಹೇಗುಂಟು ಹಾಗೇನೇ ರಿಸಲ್ಟ್ ಬರೋದು ಬೇರೆ ರಿಸಲ್ಟ್ ಬರಲ್ಲ ನಿಮಗೆ ಓಕೆ ನಿಮ್ಮ ಜಾತಕ ಹೇಗಿದೆ ಅದೇ ರೀತಿ ನಿಮ್ಮ ಮನೆ ಕೂಡ ಪ್ರಿಪೇರ್ ಆಗುತ್ತೆ ಅದೇ ರೀತಿ ಮನೆಯಲ್ಲಿ ವಸ್ತುಗಳನ್ನು ತಂದಿಟ್ಟಿರ್ತೀರಾ ಅದೇ ರೀತಿ ನಿಮ್ಮ ಮೆಂಟಾಲಿಟಿ ಪ್ರಿಪೇರ್ ಆಗುತ್ತೆ ಅದೇ ರೀತಿ ಕರ್ಮವನ್ನು ಮಾಡ್ತೀರಾ ಫಲವನ್ನು ಕೂಡ ಅದೇ ರೀತಿಯಾಗಿ ಅನುಭವಿಸ್ತೀರಾ ಅದು ಆಚೆ ಕೂಡ ಆಗಲ್ಲ ಈಚೆ ಕೂಡ ವ್ಯತ್ಯಾಸ ಆಗೋದೇ ಇಲ್ಲ ಅಂತ ಹೇಳಿ ಒಂದು ವೇಳೆ ಅಲ್ಲಿ ಇಲ್ಲ ಅಂದರೆ ನೀವು ಕರ್ಮಾನೇ ಮಾಡೋ ಹಾಗಿಲ್ಲ ಅಂತ ಬರಿ ಓಕೆ ಇವತ್ತು ಒಳ್ಳೆ ಕರ್ಮ ಮಾಡ್ತಾ ಇದ್ದರೆ ಹಾಗಾದ್ರೆ ಎಲ್ಲೊಂದು ಕಡೆ ಒಳ್ಳೆ ಪ್ಲಾನೆಟ್ಸ್ ಕೆಲಸ ಮಾಡ್ಕೊಂಡು ಇವತ್ತು ಕೆಟ್ಟ ಕರ್ಮ ಮಾಡ್ತಾ ರಾಹು ಶನಿ ಕೇತು ಎಲ್ಲೊಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತಲೇ ಅದು ಇಂಡಿಕೇಶನ್ ಅನ್ನು ಕೊಡ್ತಾ ಇರೋದು ಓಕೆ ಅದಕ್ಕೋಸ್ಕರ ಈ ಸೂಕ್ಷ್ಮತೆಗಳನ್ನು ಅರ್ಥಗೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ತುಂಬ ಚೆನ್ನಾಗಿರ್ತಾರೆ ಲೈಫಲ್ಲಿ ಎಂಜಾಯ್ ಮಾಡಿ ನಾನು ನಾನು ಇಷ್ಟು ವರ್ಷದಿಂದ ಸ್ಟಡಿ ಮಾಡ್ತಾ ಇದ್ದೇನೆ ಸ್ಟಡಿ ಮಾಡಿಕೊಂಡು ನಾನು ನೋಡಿದಂಥ ಸತ್ಯ ಏನಂದರೆ ಅದರಲ್ಲಿ ಒಳ್ಳೆ ಪ್ಲಾನೆಟ್ಸ್ ಉಂಟು ಅದರ ಜಾಗ ಜಾಗೆಯಲ್ಲಿಂಟು ಅಲ್ಲಿನೇ ಹೋಗಬೇಕಂತ ಅಲ್ಲಿ ಹೋದ್ರೆ ಏನಾಗುತ್ತೆ ಅದು ಒಳ್ಳೆ ರಿಸಲ್ಟ್ ಅನ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಜಾತಕದಲ್ಲಿ ಹನ್ನೆರಡನೇ ಮನೆ ಶುಭಕರವಾದ ಪ್ಲಾನೆಟ್ಸ್ ಇದೆ ಅಂತ ಇಟ್ಟುಕೊಳ್ಳೋಣ ರೈಟ್ ಅಂದ್ರೆ ಶುಭಕರ ಈಗ ಅಲ್ಲಿ ಚಂದ್ರ ಬಂದ್ಬಿಟ್ಟು ಶುಕ್ರ ಬಂದ್ಬಿಟ್ಟು ಬುಧ ಬಂದ್ಬಿಟ್ಟ ಗುರು ಬಂದ್ಬಿಟ್ಟ ಬಲೆ ಆ ಭಾವ ಏನೇ ಬೇಕಾದ್ರಲ್ಲಿ ಬಟ್ ನೀವು ವಿದೇಶಕ್ಕೆ ಹೋದಾಗ ಉಂಟಲ್ವಾ ಅದು ಅಲ್ಟಿಮೇಟ್ ರಿಸಲ್ಟ್ ಅನ್ನ ಕೊಡುತ್ತೆ ನಿಮಗೆ ರೈಟ್ ಇಷ್ಟೋರೆಗೂ ನಾನು ಅದನ್ನು ನೋಡಿರುವಂಥ ಅಲ್ಟಿಮೇಟ್ ರಿಸಲ್ಟ್ ವಿದೇಶಕ್ಕೆ ಹೋಗಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ವೇಳೆ ಅಲ್ಲಿ ಇಲ್ಲ ಅಂತ ಪ್ಲಾನೆಟ್ಸ್ ಆಗ ನೋಡ್ಕೊಳ್ಬೇಕು ಈಗ ಹನ್ನೆರಡು ಮೇಲೆ ರಾಹು ಬಂದ್ಬಿಟ್ಟ ಕೇತು ಬಂದ್ಬಿಟ್ಟ ಶನಿ ಬಂದ್ಬಿಟ್ಟ ಡೆಫಿನೆಟ್ ಆಗಿ ವಿದೇಶಕ್ಕೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದು ರಾಹು ಬಂದು ಬಂದ್ಬಿಟ್ರೆ ಸಾಕು ಅಲ್ವಾ ರಾಶಿ ನೋಡ್ಕೊಳ್ಳಿ ವಿಷಯ ಬೇರೆ ರಾಹು ಬಂದ್ಬಿಟ್ರೆ ನೋಡ್ಕೊಳ್ಬೇಕು ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಇದೆಯಾ ಆ ಗುರುವಿನ ದೃಷ್ಟಿ ಇಲ್ಲ ಅಂದರೆ ನೀವು ವಿದೇಶಕ್ಕೆ ಹೋದರೆ ಅಲ್ಲಿಂದಲೇ ಮೋಸ ಮಾಡ್ತಾರೆ ನಿಮಗೆ ಹಿಡಿದು ಹಿಡಿದು ಮೋಸ ಮಾಡ್ತಾರೆ ಅಂತ ಒಂದು ಪರಿಸ್ಥಿತಿ ಅಲ್ಲೇ ಅದು ಶನಿ ಬಂದುಬಿಟ್ಟ ಹನ್ನೆರಡನೇ ಮನೆಯಲ್ಲಿ ಡೆಫಿನೆಟಾಗಿ ನಿಮ್ಗೆ ಏನಾಗುತ್ತೆ ಆ ಪಾರ್ಟಿಗೆ ಹೋದಾಗ ವಿದೇಶಕ್ಕೆ ಹೋದಾಗ ಬಹಳ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಕಷ್ಟಕರವಾದ ಜೀವನವನ್ನು ನೀವು ಅನುಭವಿಸಬೇಕಾಗುತ್ತೆ ಅದೇ ಕೇತು ಬಂದುಬಿಟ್ಟ ಆರೋಗ್ಯದ ವಿಚಾರದಲ್ಲಿ ಬಹಳ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ನಿಮಗೆ ಅಥವಾ ನಿಮಗೆ ಇನ್ಸಲ್ಟ್ ಆಗ್ಬೋದು ನೀವು ಅಲ್ಲಿಂದ ವಾಪಸ್ ಬರ್ಬೋದು ಅದೇ ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಕುಜ ಬಂದಾಗ ಸೂರ್ಯ ಬಂದಾಗ ಆ್ಯಕ್ಚುಲಿ ಒಳ್ಳೆ ರಿಸಲ್ಟ್ ಅಲ್ಲ ಓಕೆನಾ ಹನ್ನೆರಡನೇ ಮನೆ ಕುಜ ಬಂದುಬಿಟ್ಟ ಸೂರ್ಯ ಬಂದು ಕುಜ ಅಲ್ಲಿ ಡೆಡ್ ಪೊಸಿಷನಲ್ಲಿ ಇರ್ತಾನೆ ಆನಂತರ ಕುಜ ಅಲ್ಲ ಸಾರಿ ಸೂರ್ಯ ಡೆಡ್ ಪೊಸಿಷನ್ನಲ್ಲಿ ಇರ್ತಾನೆ ಕುಜನಿಗೆ ಅದು ಮರಣಕಾರಕ ಸ್ಥಾನವಾಗಿರ್ತದೆ ಆನಂತರ ಸಾರಿ ನಮ್ಮ ಸೂರ್ಯನಿಗೆ ಮರಣಕಾರಕ ಸ್ಥಾನವಾಗಿರ್ತದೆ ಕುಜನಿಗೆ ಅದು ಬ್ಯಾಡ್ ಪ್ಲೇಸ್ ಆಗಿರ್ತದೆ ಒಳ್ಳೆ ಪ್ಲೇಸ್ ಆಗಿರೋದಿಲ್ಲ ಓಕೆ ಸೊ ನೀವೇನು ಮಾಡ್ತೀರ ಈಗ ಆ ಒಂದು ಕಾಂಬಿನೇಷನನ್ನು ಇಟ್ಕೊಂಡು ವಿದೇಶಕ್ಕೆ ಹೋಗ್ತೀರ ವಿದೇಶಕ್ಕೆ ಹೋದಾಗ ಏನಾಯಿತು ನಿಮ್ಮ ಹನ್ನೆರಡನೇ ಮನೆ ಲಗ್ನವಾಗಿ ಬಂತು ಈಗ ಓಕೆ ಈಗ ಲಗ್ನದಲ್ಲಿ ಯಾರು ಹುಚ್ಚಾನಾಗ್ತಾನೆ ಅದು ಕುಜನಿಗೆ ಅದು ಸ್ವಗೃಹಿ ಕುಜ ಸ್ವಂತ ಫಲ ಕೊಡ್ತಾನೆ ಆನಂತರ ಸೂರ್ಯ ಹುಚ್ಚಾನಾಗಿಬಿಡ್ತಾನೆ ಈಗ ನೀವು ಅಲ್ಲಿ ಹೋಗಿ ರಾಜ್ಯ ಆಳ್ತೀರಲ್ವ ಅದರ ಅರ್ಥ ನೀವೊಂದು ಪೊಸಿಷನ್ಗೆ ಬರ್ತೀರಿ ಅಂತ ಅರ್ಥ ರೈಟಾ ಓಕೆ ಅದಕ್ಕೋಸ್ಕರ ಅದು ಟೆಕ್ನಿಕ್ ಗೊತ್ತಿರಬೇಕು ಅದನ್ನು ಹೇಗೆ ನಾವು ಉಪಯೋಗ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಜಾತಕದಲ್ಲಿ ಏನೆಲ್ಲ ಪ್ಲಾನೆಟ್ಸ್ ಉಂಟು ಅಲ್ವಾ ಈಗ ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಹೇಳ್ತೇನೆ ನಿಮಗೆ ಅದು ಕೇಳಿಸ್ಕೊಳ್ಳಿ ತುಂಬ ಚೆನ್ನಾಗಿ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ತರ್ಡ್ ಹೌಸ್ ಉಂಟು ಅಂದರೆ ತರ್ಡ್ ಹೌಸ್ ಓಕೆ ಈ ತರ್ಡ್ ಹೌಸ್ ಅಂತ ಏನು ಅದು ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮ್ಮ ಸರೌಂಡಿಂಗ್ಸ್ ಅದು ನಿಮ್ಮ ಕಮ್ಯುನಿಕೇಷನ್ ಡಿವೈಸ್ ಅದು ರೈಟ್ ಒಡ ಹುಟ್ಟಿದವರು ಮತ್ತು ಅಕ್ಕಪಕ್ಕದ ಮನೆಯವರೇ ಇಟ್ಟುಕೊಳ್ಳೆಪ್ಪ ತರ್ಡ್ ಹೌಸನ್ನು ಮೂರನೇ ಮನೆಯನ್ನು ಓಕೆ ಲಗ್ನದಿಂದ ಮೂರನೇ ಮನೆ ಓಕೆ ಈಗ ಲಗ್ನದಿಂದ ಮೂರನೇ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಕೇತು ಬಂದುಬಿಟ್ಟು ಅಂತ ಇಟ್ಕೊಳ್ಳೋಣ ಕೇತು ಬಂದುಬಿಟ್ಟ ಅಂತ ಇಟ್ಕೊಳ್ಳೋಣ ಈಗೇನಾಗುತ್ತೆ ಯಾವಾಗಲೂ ಅಕ್ಕಪಕ್ಕದ ಮನೆಯವ್ರ ಬಳಿ ಜೊತೆಗೆ ಹೋಗೋದು ರೈಟಾ ಅವ್ರ ಜೊತೆ ಅಲ್ಲಿ ಪಟ್ಟಾಂಗೊಡೋದು ಏನೋ ಇದು ಮಾಡೋದು ಅದು ಇದು ಅಂತ ಹೇಳ್ಕೊಳ್ಳೋದು ಈಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಯಿತು ಓಕೆನಾ ನೀವೇನು ಮಾಡುವ ಹಾಗಿಲ್ಲ ನಿಮ್ಮ ಕಾರ್ಯಕ್ಷೇತ್ರವೇ ಅಲ್ಲಿಂದ ಹೊರಟೋಗ್ಬೋದು ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಥವಾ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರೇನೋ ಮನೆ ಅವರ ಮನೆಯಲ್ಲಿ ಹೋಗಿ ಕೂತ್ಕೊಳ್ಳೋದು ಅಥವಾ ನಿಮಗೆ ಮದುವೆ ಆಗಿದೆ ಏನೋ ತೊಂದರೆ ಆಗ್ತಾ ಉಂಟು ಅವರ ಮನೆ ಹೋಗೋದು ಡೆಫಿನೆಟಾಗಿ ನಿಮಗೆ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆಗುವುದೇ ಇಲ್ಲ ಅಂತ ಹೇಳಿದೆ ಅದಕ್ಕೋಸ್ಕರ ಥರ್ಡ್ ಹೌಸಲ್ಲಿ ಯಾವ ಪ್ಲಾನೆಟ್ಸ್ ಉಂಟನ್ನು ನೋಡ್ಕೊಳ್ಬೇಕು ಅದೇ ರೀತಿ ನಿಮ್ಮ ಒಂದು ಅಕ್ಕಪಕ್ಕದ ಮನೆಯವರ ಜೊತೆಗೆ ವ್ಯವಹಾರಗಳನ್ನು ಇಟ್ಕೊಳ್ಬೇಕಾಗುತ್ತೆ ಅನ್ಯಥಾ ಸಮಸ್ಯೆ ಎದುರಿಸ್ಬೇಕಾಗುತ್ತೆ ಅಲ್ವ ಈಗಲ್ಲಿ ಗುರು ಬಂದುಬಿಟ್ಟ ಬುಧ ಬಂದ್ಬಿಟ್ಟ ಚಂದ್ರ ಬಂದ್ಬಿಟ್ಟ ವಿಷಯ ಬೇರೆ ಬಟ್ ಅವರೇನಾದರೂ ಅಷ್ಟಮಾಧಿಪತಿಯಾಗಿ ಬಂದ್ಬಿಟ್ಟು ಅಂತ ಇಟ್ಕೊಂಡು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮದೊಂದು ಜಾತಕ ಬಂದು ಆ ಸಿಂಹಲಗ್ನದ ಜಾತಕ ಅಂತ ಇಟ್ಕೊಳ್ಳೋಣ ಅಷ್ಟಮಾಧಿಪತಿ ಯಾರಾಗ್ತಾನೆ ಅಷ್ಟಮಾಧಿಪತಿ ಗುರು ಆಗ್ತಾನೆ ಅದಕ್ಕೆ ಓಕೆ ಆ ಒಂದು ವೇಳೆ ಆ ಗುರು ಬಂದು ತೃತೀಯ ಭಾವದಲ್ಲಿ ಸೇರಿಕೊಂಡ ಅಂತ ಇಟ್ಕೊಳ್ಳೋಣ ಓಕೆ ಅಷ್ಟಮಾಧಿಪತಿ ಗುರು ತೃತೀಯ ಭಾವದಲ್ಲಿ ಬಂದುಬಿಟ್ಟು ಸೊ ಏನಾಯ್ತು ಈಗ ನೀವು ಅಕ್ಕಪಕ್ಕದ ಮನೆಯಲ್ಲಿ ಹೋಗಿ ಎಲ್ಲ ಅದು ಮಾಡ್ತೀರ ಇದು ಮಾಡ್ತೀರಾ ಓಕೆ ಎಲ್ಲ ಪಟ್ಟಾಂಗ ಹೊಡಿತೀರ ಎಲ್ಲ ಓಕೆ ಓಕೆ ಬಟ್ ನೀವು ಅಲ್ಲಿ ಹಿಂದೆ ಬಂದ ತಕ್ಷಣವೇ ನಿಮ್ಮನ್ನು ಇನ್ಸಲ್ಟ್ ಮಾಡಿದೆ ಯಾವ ಆ ವ್ಯಕ್ತಿ ಸರಿ ಇಲ್ಲ ಮರಿ ಏನೇನೋ ಮಾತಾಡ್ತಾರೆ ಮನೆಯಲ್ಲಿ ಮಾಡಲಿಕ್ಕೇನೇ ಕೆಲಸ ಇಲ್ಲ ಎಲ್ಲ ಬಂದು ಇಲ್ಲಿ ಕಕ್ಕಿ ಬಿಡ್ತಾ ಆ ರೀತಿ ಎಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ಬೇಕಾಯಿದ್ದೆಲ್ಲರೂ ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ಓಕೆನಾ ಅಂತ ಇಟ್ಕೊಳ್ತೀನಿ ಪ್ಪ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿವೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಅದಕ್ಕೋಸ್ಕರ ಒಂದು ಮನೆಯಲ್ಲಿ ಒಬ್ಬರಿಗೆ ಜಾತಕವನ್ನು ನೋಡಲಿಕ್ಕೆ ಗೊತ್ತುಂಟು ಅಂತಾದಾಗ ಇಂತಹ ಕೆಲವು ಟೆಕ್ನಿಕ್ಸ್ಗಳನ್ನು ಇಟ್ಟುಕೊಂಡು ಅವರ ಲೈಫಲ್ಲಿ ಒಂದು ಒಳ್ಳೆಯ ದಿನವನ್ನು ಬರುವ ಹಾಗೆ ನಾವಂತೂ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದಕ್ಕೇನು ಹೇಳೋದು ಅಹಂ ಬ್ರಹ್ಮಾಸ್ಮಿ ನಿಮಗೆ ಹೇಗೆ ಬೇಕೋ ಹಾಗೆ ಹೋಗ್ಬೋದು ಬಟ್ ಜಾತಕದ ಪೊಸಿಷನ್ ಗೊತ್ತಿರಬೇಕು ಅಥವಾ ಜಾತಕದಲ್ಲಿರುವಂತಹ ಆ ಕಾಂಬಿನೇಷನ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರಬೇಕು ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಆಗಿ ಕೊಟ್ಟೇ ಕೊಡ್ತೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಓಕೆ ಕೆಲವೊಮ್ಮೆ ಏನಾಗುತ್ತೆ ನಮಗೆ ಕೆಲವೊಮ್ಮೆ ಕೋರ್ಟ್ ಕಚೇರಿಯಲ್ಲಿ ತುಂಬ ಕೋರ್ಟ್ ಕಚೇರಿ ಅದು ಇದು ಅಂತ ತುಂಬಾ ಓದಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ ನಾವು ರೈಟ ಕೆಲವೊಮ್ಮೆ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟದ ವಿಶೇಷ ರೀತಿಯ ಪ್ರಾಬ್ಲಮ್ ಕೆಲವೊಮ್ಮೆ ನಮ್ಮನ್ನು ಆವರಿಸ್ಕೊಳ್ಳದೆ ಗೊತ್ತೇ ಇಲ್ಲದಂತೆ ರೈಟ್ ತಾನೇ ಸೊ ಯಾವತ್ತೂ ನೆನಪಿಟ್ಕೊಳ್ಳಿ ಈ ಕೋರ್ಟ್ ಕೋರ್ಟು ಕಚೇರಿಯಿಂದ ಬರುತ್ತಲ್ವ ಕೋರ್ಟಿಗೆ ಹೋಗಬೇಕು ಜೈಲಿಗೆ ಹೋಗಬೇಕು ಅದು ಇದು ಎಲ್ಲರೂ ಬರುತ್ತಲ್ಲೋ ಕೇಸ್ ಗೀಸ್ ಅದೆಲ್ಲ ದಯವಿಟ್ಟು ಅದನ್ನು ಆದಷ್ಟು ಕೂಡಿಕೊಂಡು ಕಾಂಪ್ರಮೈಸ್ ಮಾಡಿ ಅದನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೋರ್ಟಿಗೆ ಹೋಗುವಂಥ ಪ್ರಮಯವನ್ನು ಬೆಳೆಸ್ಕೊಳ್ಬೇಡಿ ಓಕೆನಾ ಇದು ಒಳ್ಳೆಯ ಲಕ್ಷಣ ಅಂತ ಕಂಡಿದ್ದಲ್ಲ ಯಾಕಂದರೆ ನೀವು ರಾಹುವನ್ನು ಆ್ಯಡ್ ಮಾಡಿಕೊಂಡ ಹಾಗೇನೆ ರೈಟಾ ಯಾಕೆ ನ್ಯಾಯ ಬೇಕು ನಿಮಗೆ ಶನಿ ಬಂದುಬಿಟ್ಟ ರಾಹು ಬಂದುಬಿಟ್ಟು ಎಲ್ಲರೂ ಬಂದುಬಿಟ್ಟು ಈಗ ಒಳ್ಳೆ ಯಾರೆಲ್ಲ ನಿಮಗೆ ತೊಂದರೆ ಕೊಡಬೇಕು ಆ ಪ್ಲಾನೆಟ್ಸಲ್ಲೆಲ್ಲಿ ಈಗ ಆ್ಯಕ್ಟಿವೇಟ್ ಈಗ ರೈಟಾ ಅದಕ್ಕೋಸ್ಕರ ಕೆಲವರೆಲ್ಲ ಮೋಸದಿಂದ ಜಾಗವನ್ನು ಬರ್ಸ್ಕೊಂಡವ್ರನ್ನ ನೋಡಿದ್ದೇನೆ ಅಲ್ವಾ ಮೋಸದಿಂದ ಜಾಗವನ್ನು ಬರೆಸ್ಕೊಂಡ್ರೆ ಪಾಪ ಏನು ಮಾಡೋಕ್ಕಾಗಲ್ಲ ರೈತನೇ ಈಗ ಅಣ್ಣ ತಮ್ಮಂದಿರಲಿ ಇದೆಲ್ಲ ನಡೆಯುವಂಥದ್ದು ರೈತನೇ ಅದೇನು ಸಾಧನೆ ಮಾಡ್ತಿರಲ್ಲ ಲೈಫಲ್ಲಿ ಪರಮಾತ್ಮನಿಗೆ ಗೊತ್ತು ನನಗಂತೂ ಗೊತ್ತಿಲ್ಲವಲ್ವ ನನ್ನ ಬಳಿಗೆ ನಿನ್ನೆ ಯಾರು ಬಂದಿದ್ದರು ಪಾಪ ಅವರಿಗೆ ಏನಾಯಿತು ಅವರ ಅವರ ತಾಯಿ ಸಾಯುವಂಥ ಹೊತ್ತಿನಲ್ಲಿ ಅದೇನೋ ಒಂದು ತೋರಿಸಿ ಇವ್ರ ಹತ್ರ ಸಿಗ್ನೇಚರ್ ಪಡ್ಕೊಂಡಿದ್ದಾರೆ ಓಕೆ ಇವರ ಇವರಿಗೆ ಬರಬೇಕಂತ ಆಸ್ತಿ ಸಮೇತ ಅಣ್ಣ ಒಳಗೆ ಹಾಕಿಬಿಟ್ಟಿದ್ದಾನೆ ಅಲ್ವಾ ತಮ್ಮನಿಗೆ ಏನೂ ಇಲ್ಲ ಅಣ್ಣ ಎಲ್ಲ ಕಬಳಿಸಿಬಿಟ್ಟಿದ್ದಾನೆ ಈಗ ಓಕೆ ಸೊ ಬಟ್ ಏನು ನೀವೇನು ಅದರಲ್ಲಿ ಒಂದು ಒಳ್ಳೆಯ ಲೈಫನ್ನು ಅನುಭವಿಸ್ತೀರಿ ಇಲ್ಲ ತಾನೇ ಯಾವುದೇ ಕಾರಣಕ್ಕೂ ನಿಮ್ಮ ಮುಂದಿನ ಪೀಳಿಗೆ ನೋಡಿ ಬಹಳ ಸಮಸ್ಯೆ ಅನುಭವಿಸ್ತದೆ ಅದರಲ್ಲಿ ನಿಮ್ಮ ವೈವಾಹಿಕ ಜನ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮ್ಮ ಮಕ್ಕಳ ವೈವಾಹಿಕ ಜನ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದರೆ ಮಕ್ಕಳಿಗೆ ಯಾರು ಮಕ್ಕಳಾಗ್ತಾರೆ ಅವರಿಗೆ ನೀವು ಅಜ್ಜ ತಾನೇ ಆಗ ಅವರ ಐದನೇ ಮನೆ ಅದು ಚೆನ್ನಾಗಿರಲ್ಲ ಐದನೇ ಮನೆಯಲ್ಲಿ ಗೊತ್ತಾಗುತ್ತೆ ಅಂತ ನಿನ್ನ ಅಜ್ಜ ಮೋಸ ಮಾಡಿದ್ದಾರೆ ಅಂದಾಗ ಆ ಹುಟ್ಟು ಆ ಮಗುವಿಗೆ ನೋಡಿ ಅದು ಬಹಳ ಸಮಸ್ಯೆಯನ್ನು ಅನುಭವಿಸ್ತದೆ ರೈಟ್ ತಾನೇ ಅದಕ್ಕೋಸ್ಕರ ದಯವಿಟ್ಟು ಇಂಥದ್ದೆಲ್ಲ ಮಾಡಬೇಡಿ ಅಂತ ಹೇಳ್ತೇನೆ ಅಲ್ವ ನೀವೇನೋ ಎಣಿಸ್ತೀರಾ ಮುಂದೆ ಬರುವಂಥ ನನ್ನ ಪೀಳಿಗೆಗೆ ಇದೆಲ್ಲ ಒಳ್ಳೆದಾಗುತ್ತೆ ಅಂತ ದೇವರಾಣಿಗೆ ಹೇಳ್ತೇನೆ ಅದು ಆಗಲ್ಲ ನೀವು ಅದನ್ನು ಬಿಟ್ಟು ಇವ್ರಿಗೇನೆ ಕೊಟ್ಟಾಗ ಅವರ ಪಾಲನ್ನು ಅವ್ರಿಗೇನೆ ಕೊಟ್ಟಾಗ ಆಗ ನಿಮಗೆ ಪ್ರಾಸ್ಪರಿಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ಯಥಾ ಬರಲ್ಲ ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ ಯಾವುದು ಮೋಸದಿಂದ ಪಡ್ಕೊಳ್ತೀರಾ ಎಲ್ಲಿ ಒಂದು ಥರ ಏನು ಆ ಸಿಗ್ನೇಚರ್ ಎಲ್ಲ ಮೋಸದಿಂದ ಪಡ್ಕೊಂಡು ನೀವು ಅವ್ರಿಗೆ ಏನು ಮಂಗ ಮಾಡಲಿಕ್ಕೆ ನೋಡ್ತೀರಾ ಇದು ಒಳ್ಳೆಯ ಲಕ್ಷಣ ಅಲ್ಲ ಖಂಡಿತ ನಿಮಗೆ ಇವತ್ತೆಲ್ಲ ನಾಳೆ ನೀವು ಅನುಭವಿಸ್ಲಿ ನಿಮ್ಮ ನಿಮ್ಮ ಫ್ಯಾಮಿಲಿ ಡೆಸ್ಟ್ರಾಯ್ ಆಗುತ್ತೆ ಇವತ್ತು ಯಾವುದೆಲ್ಲ ಫ್ಯಾಮಿಲಿ ಡೆಸ್ಟ್ರಾಯ್ ಆಗ್ತಾ ಉಂಟು ಅದು ಅದರ ಮುಖಾಂತರನೇ ಆಗ್ತಾ ಉಂಟು ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾಕಂದರೆ ಮಂಗಳನ ಎನರ್ಜಿಯನ್ನು ಟೋಟಲಿ ಕೆಡಿಸ್ಕೊಂಡಿರ್ತೀರಿ ನೀವು ಮಂಗಳ ಭೂಮಿ ಅಂದರೆ ತಾನೇ ಭೂಮಿ ಮಂಗಳ ಭೂಮಿ ಕಾರಕ ಅದಕ್ಕೋಸ್ಕರ ನೀವು ಅದನ್ನು ಮೋಸದಿಂದ ಪಡ್ಕೊಂಡಾಗ ರಾಹು ಮತ್ತು ಕುಜನ ಸನ್ನಿವೇಶ ಬಂದ್ಬಿಡ್ತು ಓಕೆ ಹಾಗಾದರೆ ಎಲ್ಲೋ ಒಂದು ಕಡೆ ನಿಮ್ಮ ಜಾತಕದಲ್ಲಿ ಸಮೇತ ಕುಜ ಮತ್ತು ರಾಹುವಿನ ಸಂಯೋಗ ಬಂದ್ಬಿಡ್ತು ಹಾಗಾದರೆ ನಿಮಗೆ ಒಂದು ಕಡೆ ಭೂಮಿ ವಿಚಾರದಲ್ಲಿ ಕೋರ್ಟ್ ಕಚೇರಿ ಅನುಭವಿಸಬೇಕು ಅಥವಾ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮೋಸ ಹೋಗಬೇಕು ಅಂತ ಇಂಡಿಕೇಶನ್ ಇದೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಕುಜ ರಾಹುವಿನ ಸಂಯೋಗ ಇದೆ ಆ ಭೂಮಿ ಮೋಸದಿಂದಲೇ ಬಂದಿರ್ತದೆ ಯಾತೋ ಮೋಸ ಮಾಡಿರ್ತಾರೆ ಯಾರಾದರೂ ಓಕೆನಾ ಸೊ ನೀವು ಹೆಂಗ್ ಸ್ಟೇಜಲ್ಲಿದ್ದಾಗ ಎಲ್ಲ ಓಕೆ ಯಂಗ್ ಸ್ಟೇಜಲ್ಲಿ ಇದ್ದೀರಿ ಆ ಭೂಮಿಯಿಂದ ನಿಮಗೆ ಲಾಭ ಬಂದು ಆಹಾ ಓಹೋ ಎಲ್ಲ ಓಕೆ ಓಕೆ ನೋ ಪ್ರಾಬ್ಲಮ್ ಅದೇ ನಿಮಗೆ ವಯಸ್ಸಾಗ್ತಾ ಹೋಯ್ತೀಗ ವಯಸ್ಸಾಗ್ತಾ ಹೋದಾಗ ಏನಾಗುತ್ತೆ ಶನಿ ಎದ್ದು ಬಿಡ್ತಾನೆ ನಿಮಗೆ ಎಷ್ಟು ವಯಸ್ಸಾಗುತ್ತಲ್ಲೋ ಎಷ್ಟು ಪ್ರಬುದ್ಧತೆಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿ ಶನಿ ಎದ್ದು ಬಿಡ್ತಾನೆ ಆ ನಂತರ ರಾಹು ಎದ್ದು ಬಿಡ್ತಾನೆ ನಲವತ್ತನೇ ವಯಸ್ಸಿನ ನಂತರ ಈಗ ನಿಮ್ಮ ಭೂಮಿ ನಿಮ್ಮಿಂದ ಕಳೆದು ಹೋಗುತ್ತೆ ಏನು ಮಾಡ್ತೀರಾ ಯಾರಾದರೂ ಬಂದು ಮತ್ತೆ ನಿಮಗೆ ಮೋಸ ಮಾಡ್ತಾರೆ ಅಲ್ಲಿಂದ ಸೊ ಇದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಹೇಳ್ತಾನೆ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರ್ತ ಅಲ್ಲ ಲೈಫೇ ಹೀಗೆ ಲೈಫಲ್ಲಿ ಯಾವತ್ತಿದ್ರೂ ಕೂಡ ನ್ಯಾಯ ದೊರಕಿಸುವಂತ ಇರಬೇಕು ಪಾಪ ಅವರವ್ರದ್ದು ಅವ್ರವ್ರಿಗೆ ಹೋಗಬೇಕಷ್ಟೇ ನಿಮ್ಗೇನು ಬೇಕೋ ಅದು ಅಲ್ಲಿಂದ ಬರುತ್ತೆ ಅದು ನಿಮಗೇನು ಸಮಸ್ಯೆ ಆಗೋಲ್ಲ ನಿಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ದಯವಿಟ್ಟು ಇದು ಮೋಸ ಮಾಡೋದು ಅದು ಇದು ಎಲ್ಲ ನಿಲ್ಲಿಸಿಬಿಡಿ ಅಂತ ಹೇಳ್ತೇನೆ ಅಥವಾ ಅವ್ರಿಗೇನು ಕೊಡಲಿಕ್ಕೆಂಟು ನನ್ನ ಕಾರ್ಯಕ್ರಮ ನೋಡುವವರಾದರೂ ಕೂಡ ದಯವಿಟ್ಟು ಮನಸ್ಸನ್ನು ಪರಿವರ್ತನೆ ಮಾಡಿ ಅವ್ರು ಯಾರಿಗೇನು ಕೊಡಲಿಕ್ಕೊಂಡು ಅದನ್ನು ಕೊಟ್ಟುಬಿಡಿ ಅಂತ ಹೇಳ್ತೇನೆ ಲೈಫಲ್ಲಿ ಒಂಥರ ಆರಾಮದಾಯಕವಾಗಿರ್ತೀರ ಆನಂತರ ಆ ಸಾಯುವ ಹೊತ್ತಲ್ಲಿ ಆರಾಮಾಗಿ ನಿಮ್ಮ ಒಂದು ಆತ್ಮ ದೇಹದಿಂದ ಬೇರ್ಪಡುತ್ತೆ ಇಲ್ಲಾಂದರೆ ಒದಾಡಬೇಕಾಗುತ್ತೆ ಒದಾಟ 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 ಪಾಪ ಏನು ಮಾಡಬೇಕು ಗೊತ್ತಲ್ಲ ಅಂತ ಒಂದು ಪರಿಸ್ಥಿತಿ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ನಮಸ್ತೆ ನಾನು ಸುರತ್ ಕಲಿನ ಮಾತಾಡ್ತಿದ್ದೇನೆ ಮೃದುಲ ಅಂತ ಓಕೆ ನನ್ನ ಮಗಳ ಬಗ್ಗೆ ಕೇಳಲಿಕ್ಕಿತ್ತು ಎಜುಕೇಶನ್ ಬಗ್ಗೆ ಒಂದು ಕೇಳಲಿಕ್ಕಿತ್ತು ಆಯ್ತು ಮಗಳ ಹೆಸರು ಹುಟ್ಟಿದ ದಿನ ಅಂತ ಹೇಳಿ ತಾಯಿ ರಿತಿಕಾ ರೈ ಮಗಳು ಓಕೆ ನವೆಂಬರ್ 19 2004 ಹ್ಮ್ ಫ್ರೈಡೇ ಬೆಳಿಗ್ಗೆ 3:31 ನಕ್ಷತ್ರ ಹೇಳಿಮ್ಮ ಕರೆಕ್ಟ್ ಅದು ಧನಿಷ್ಠ ನಕ್ಷತ್ರ ನಕ್ಷತ್ರ ಎರಡನೇ ಪಾದ ಸರಿಯಾ ಹಾ ರಾಹು ದಶ ಅಂತ ಉಂಟಮ್ಮ ಈಗ ಅದನ್ನೆಲ್ಲ ಕೇಳಬೇಕಾದ್ರೆ ದಯವಿಟ್ಟು ನನ್ನನ್ನ ಪರ್ಸನಲ್ ಆಗಿಯೇ ಭೇಟಿ ಮಾಡ್ಬೇಕಮ್ಮ ಒಂದು ಎರಡು ಸೆಕೆಂಡ್ ಅಲ್ಲಿ ಅದನ್ನೆಲ್ಲ ಹೇಳಲಿಕ್ಕೆ ಆಗುತ್ತಾ ಹೇಳಿ ಅಲ್ವಾ ನಾನು ಇಷ್ಟೊಂದು ಹೇಳ್ತೀನಿ ನಿಮಗೆ ಅದು ಅಷ್ಟು ಕಾಮನ್ ಸೆನ್ಸ್ ಅಂತೂ ಬೇಕಮ್ಮ ರೈಟ್ ಆನ್ಲೈನ್ ನೋಡಿ ಇದೆಲ್ಲ ಬಹಳ ವಿಶೇಷವಾಗಿ ಯಾಕಂದರೆ ನಿಮ್ಮ ಮಗಳ ಭವಿಷ್ಯ ಅದು ರೈಟ್ ತಾನೇ ಇಲ್ಲ ಆಟ ಆಟ ಆಡುವಂಥದ್ದೊಂದು ಖಂಡಿತ ಅಲ್ಲ ರೈಟ್ ತಾನೇ ಅರ್ಥ ಆಯ್ತಾ ನಿಮಗೆ ಆಟ ಆಡೋ ಖಂಡಿತ ಅಲ್ಲ ಕನ್ಫ್ಯೂಸ್ ನೀವು ಆಗಿರ್ತೀರ ಕನ್ಫ್ಯೂಸನ್ ಅವರು ಆಗಿರ್ತಾರೆ ಬಟ್ ನನಗೆ ಆ ಆನ್ಸರ್ ಏನು ಬಂದಿದೆ ಅಂದರೆ ಟೆಕ್ನಿಕಲ್ ನಾಲೆಜನ್ನು ಪಡ್ಕೊಂಡು ಮುಂದೆ ಹೋಗ್ತಾರೆ ಅಂತ ಒಂದು ಇಂಡಿಕೇಶನ್ ಅಂದರೆ ಟೆಕ್ನಿಕಲ್ ನಾಲೆಜ್ ತುಂಬ ಚೆನ್ನಾಗಿರ್ತದೆ ಅವರಿಗೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದಮ್ಮ ಇನ್ನು ಅದರ ಮೇಲೆ ಏನಪ್ಪ ಬೇಕೋ ಅದು ಬೇಕಾದರೆ ನಿಮ್ಗೆ ಏನು ಮಾಡ್ಬೋದು ಯಾಕಂದರೆ ಕಾಲದಲ್ಲಿ ಮಂಗಳ ಬಂದಿದ್ದಾನೆ ಮಂಗಳ ಯಾರು ಮಂಗಳ ಬಂದು ರಿಪೇರಿ ಮಾಡುವ ಮಂಗಳ ರಿಪೇರಿ ಮಾಡ್ತಾನೆ ಅಂದರೆ ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ಟೆಕ್ನಿಕಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಒಂದು ಇಂಡಿಕೇಷನ್ ಕೊಡ್ತಾಂಡು ಖಂಡಿತ ಅದರಲ್ಲಿ ನೀವು ಕಳಿಸ್ಬೋದಮ್ಮ ರೈಟ್ ತಾನೇ ಸೊ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಬಟ್ ಒನ್ ಥಿಂಗ್ ಒಂದು ಮಾತು ಹೇಳ್ತೀನಮ್ಮ ರಾಹು ದೇಶ ಡೆಫಿನೆಟ್ ಆಗಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಅದು ಕೂಡ ಬ್ಲಡ್ ರಿಲೇಟೆಡ್ ತುಂಬಾ ಪ್ರಾಬ್ಲಮ್ ಆಗ್ಬೋದು ಮೆನ್ಸಸ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದಮ್ಮ ಇದರ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳಿದ್ರೆ ಆದಷ್ಟು ಖಾರದ ಪದಾರ್ಥಗಳನ್ನು ಕೊಡಬಾರ್ದು ಹೀಟ್ ಆಗುವ ವಸ್ತುಗಳನ್ನು ಕೊಡಬಾರ್ದಮ್ಮ ತರಕಾರಿಯನ್ನು ಜಾಸ್ತಿ ತಿನ್ನಬೇಕು ನೀರನ್ನು ಜಾಸ್ತಿ ಕುಡಿಬೇಕು ಒಂದು ಫ್ರೆಂಡ್ಸ್ ಲೆವೆಲಲ್ಲಿ ತುಂಬ ಹೋಗಲಿಕ್ಕೆ ಪ್ರಯತ್ನ ಮಾಡಬಾರ್ದು ಅಲ್ಲಿ ಹೋದ್ರೂ ಕೂಡ ಪ್ರಾಬ್ಲಮ್ ಆಗುತ್ತಮ್ಮ ಅರ್ಥ ಮಾಡಿ ತುಂಬಾ ಚೆನ್ನಾಗಿರ್ತ ಆಯ್ತಾಯ್ತಮ್ಮ ಇಲ್ಲಾಂದರೆ ಅವರು ಓದಿನಲ್ಲಿ ತೊಂದರೆ ಬರುತ್ತಮ್ಮ ಕನ್ಫರ್ಟ್ ಆಗಿ ಹೋಗುವುದಿಲ್ಲ ಅವರು ಓಕೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರಮ್ಮ ಅದರ ಜೊತೆಗೆ ಇವರು ತಂದೆ ಯಾರಿದಮ್ಮ ಅವರ ಆರೋಗ್ಯ ಸಮೇತ ನೋಡ್ಕೊಳ್ಬೇಕಂದ್ರೆ ಅನಿವಾರ್ಯ ತಂದ ಮೇಲೆ ತಂದೆ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಇಂಡಿಕೇಷನ್ ಉಂಟಮ್ಮ ಸಣ್ಣ ಪರಿಹಾರ ಇಲ್ಲಿ ಕೊಡ್ತೇನೆ ಜಸ್ಟ್ ಅದನ್ನು ಮಾಡ್ಕೊಳ್ಳಿ ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ ಜಸ್ಟ್ ಏನು ಮಾಡಬೇಕು ನೀವೀಗ ಒಂಥರ ಈ ರಾಹು ತುಂಬ ತೊಂದರೆ ಕೊಡುವ ಈಗ ಈಗಿನ ಮಟ್ಟಕ್ಕೆ ಕಪ್ಪು ಉದ್ದಿಯಿಂದ ಪ್ರತಿದಿನ ಮಗಳಿಗೆ ನಿವಾಳಿಸಿ ತೆಗೆದಾಗ ಎಲ್ಲೋ ಒಂದು ಕಡೆ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಉಂಟಮ್ಮ ಸೊ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಡೈಲಿ ಮಾಡ್ಬೇಕಮ್ಮ ತ್ರೀ ಡೇಸ್ ಮಾಡ್ಬೇಕಮ್ಮ ಅಷ್ಟು ಮಾಡ್ಕೊಳ್ಳಿಮ್ಮ ಒಳ್ಳೆದಾಗ್ಲಿ ತಾಯಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ರೈಟ್ ತಾನೆ ಓಕೆನಾ ಸೊ ಇಂಥದ್ದೆಲ್ಲ ಮ್ಯಾಟರ್ ಇರ್ತದಲ್ಲ ನಮ್ಮ ಮಗಳು ಏನು ಮಾಡಿ ನೋಡಿ ನನಗೆ ಆನ್ಸರ್ ಬಂದಿರ್ತದೆ ಓಕೆನಾ ನನಗೆ ಅದು ಏನು ಪ್ರಶ್ನಾ ಕಾಲದಲ್ಲಿ ಗೊತ್ತಾಗುತ್ತೆ ನೀವೇನು ಮಾಡಿ ವಿಷಯ ಬೇರೆ ಬಟ್ ಅದೆಲ್ಲ ಒಂದು ನಿಮಿಷ ಒಂದು ಐದು ಸೆಕೆಂಡ್ ಹತ್ತು ಸೆಕೆಂಡ್ನ ಕೆಲಸ ಅಲ್ಲ ತಾನೆ ನಿಮ್ಮ ಮಕ್ಕಳ ಭವಿಷ್ಯ ಅದಕ್ಕೋಸ್ಕರ ನನ್ನನ್ನೇ ಭೇಟಿ ಮಾಡಬೇಕಂತ ಯಾರಾದರೂ ಒಳ್ಳೆ ಜ್ಯೋತಿಷ್ಗಳನ್ನು ಭೇಟಿ ಮಾಡಿ ತುಂಬ ಜನ ಇದ್ದಾರೆ ಅಲ್ವಾ ನಿಮ್ಗೆ ಯಾರು ಬೇಕೋ ಅವರು ನಿಮಗೆ ಅವ್ರ ಮೇಲೆ ವಿಶ್ವಾಸ ಇರಬೇಕು ನನ್ನ ಮೇಲೆ ವಿಶ್ವಾಸ ಇದ್ದರೆ ನನ್ನ ಬಳಿಗೆ ಬನ್ನಿ ನನ್ನ ಮೇಲೆ ವಿಶ್ವಾಸ ಇಲ್ಲ ಬೇರೆ ಕಡೆಗೆ ಹೋಗಿ ನಾನಂತೂ ಬೇಡ ಅಂತ ಹೇಳಲ್ಲ ರೈಟ್ ತಾನೇ ಯಾರು ಬಳಿ ಯಾಕಂದರೆ ವಿಶ್ವಾಸ ಕೆಲಸ ಮಾಡುತ್ತೆ ಅಲ್ಲಿ ಓಕೆನಾ ಅವ್ರು ಏನೇ ಹೇಳಿದ್ರು ಕೂಡ ಆ ವಿಶ್ವಾಸದಿಂದ ಅದನ್ನು ಸ್ವೀಕಾರ ಅಂದಾಗ ಅದು ಡೆಫಿನೆಟ್ ಆಗಿ ಕೆಲಸ ಮಾಡ್ತಾರೆ ನಿಮಗೆ ಯಾರಿದ್ರು ಕೂಡ ನಮ್ಮ ದಕ್ಷಿಣ ಕಣದ ಬರ ಇಲ್ಲ ಎಲ್ಲ ಕಡೆ ಒಳ್ಳೊಳ್ಳೆ ಟ್ಯಾಲೆಂಟ್ನ ಜ್ಯೋತಿಷಿಗಳಿದ್ದಾರೆ ಹೋಗಿ ಅವತ್ತ ಕೇಳಿಸ್ಕೊಳ್ಳಿಪ್ಪ ಅವಸರ ಮಾಡಬಾರ್ದು ಅಂತ ಹೇಳಿದ್ರೆ ಕೆಲವರೆಲ್ಲ ಮ್ಯಾಚ್ ಮೇಕಿಂಗ್ ಅವ್ನು ಫೋನ್ ಮಾಡಿದರು ಸರ್ ನನ್ನ ಮಗಳಿಗೆ ಇಂಥ ವಾರ ಬಂದೆ ಅದು ಬಂದಿದೆ ಮ್ಯಾಚ್ ಮೇಕಿಂಗ್ ಮಾಡಿಕೊಡಿ ಅದು ಸುಲಭನ ನೀವು ಫೋನಲ್ಲಿ ಕೇಳ್ತೀರಾ ಮ್ಯಾಚ್ ಮೇಕಿಂಗ್ ಅದಕ್ಕೆ ತಂದೆ ತಾಯಿ ಇಬ್ರು ಬರಬೇಕಾಗುತ್ತೆ ಮ್ಯಾಚ್ ಮೇಕಿಂಗ್ ಮಾಡಲಿಕ್ಕೆ ಬೇಕಾ ರೈಟ್ ಅದಕ್ಕೆ ಬಹಳ ಹೊತ್ತು ಬೇಕಾಗುತ್ತೆ ಮ್ಯಾಚ್ ಮೇಕಿಂಗ್ಗೆ ಸಂಬಂಧಪಟ್ಟದೆ ರೈಟ್ ತಾನೆ ಇದು ಅರ್ಥ ಮಾಡ್ಕೊಳ್ಬೇಕು ಫೋನಲ್ಲಿ ಅಲ್ಲ ಅದನ್ನು ಯಾಕಂದರೆ ನಿಮ್ಮ ಮಕ್ಕಳ ಲೈಫ್ ಅದು ಅಲ್ವಾ ಮಕ್ಕಳ ಜೀವನ ಅದು ಮಕ್ಕಳ ಮದುವೆ ಜೀವನ ಅದು ಇವತ್ತೇನಾದರೂ ಹೆಚ್ಚು ಕಡಿಮೆ ಆಯಿತು ನಾಳೆ ನೀವು ದೋಷ ಕೊಡಬಾರ್ದಾನೆ ಯಾರಿಗೆ ಜ್ಯೋತಿಷಿಗಳಿಗೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಸೊ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಓಕೆ ಅದಕ್ಕೋಸ್ಕರ ಇಂಪಾರ್ಟೆಂಟ್ ವಿಷಯ ಇಲ್ಲಿಗ ನಾನು ಆನ್ಸರ್ ಮಾಡ್ತೀನಲ್ವ ಅದೆಲ್ಲ ವಿಷಯ ವಿಶೇಷವಾಗಿ ಒಂದು ಬೀಸೋದೊಣ್ಣೆನ ತಪ್ಪಿಸ್ಕೊಳ್ಳಿಕ್ಕೆ ವಿಷಯ ಬೇರೆ ಕೆಲಸ ಆಗಲಿಲ್ಲ ಕೆಲಸ ಸಿಗಲಿಲ್ಲ ಅದೆಲ್ಲ ವಿಷಯ ಬೇರೆ ಅಂತ ಹೇಳ್ತೇನೆ ಬಟ್ ಮದುವೆ ವಿಚಾರ ಲೈಫಲ್ಲಿ ಒಮ್ಮೆನೇ ಆಗೋದು ಏನು ಸಬ್ಜೆಕ್ಟ್ ತಗೊಳ್ಬೇಕು ನೀವು ಒಮ್ಮೆನೇ ಡಿಸೈಡ್ ಮಾಡೋದು ಸೊ ಇಂಥದ್ದೆಲ್ಲ ಪ್ರಶ್ನೆಗಳು ಬರುವಾಗ ನೇರವಾಗಿ ಒಳ್ಳೆ ಜ್ಯೋತಿಷ್ಗಳನ್ನು ಭೇಟಿ ಮಾಡಿ ಅಂತ ಹೇಳ್ತೇನೆ ಹತ್ರ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆಂತೂ ಡೆಫಿನೆಟಾಗಿ ಬಂದೇ ಬರುತ್ತಪ್ಪ ತುಂಬ ಚೆನ್ನಾಗಿದೆ ವರ್ಕ್ ಆಗಿದೆ ಓಕೆನಾ ಗೊತ್ತಾಯಿತು ಓಕೆ ನೆಕ್ಸ್ಟ್ ಬಂದ ಮೇಡಮ್ ಅದಕ್ಕೋಸ್ಕರ ನಾನು ಹೇಳಿದೆ ನಿಮಗೆ ಅಲ್ವಾ ಏನಂತ ಎಲ್ಲೋ ಕೋರ್ಟ್ ಕಚೇರಿ ಹೋಗುವಂಥ ಪ್ರಮಯವನ್ನು ದಯವಿಟ್ಟು ತಪ್ಪಿಸ್ಕೊಳ್ಳಿ ಅಂತ ಹೇಳ್ತೇನೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ತುಂಬ ಅದು ನಿಮಗೆ ಏನಾಗುತ್ತೆ ನಿಮ್ಮ ಮುಂದಿನ ಪೀಳಿಗೆಗೆ ಬಹಳಷ್ಟು ಸಮಸ್ಯೆಗಳನ್ನು ಅದು ಡೆಫಿನೆಟಾಗಿ ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತಪ್ಪ ಅರ್ಥ ಮಾಡ್ಕೊಳ್ಳಿ ನೋಡಿ ಅದೆಲ್ಲ ಹೇಗೆಲ್ಲ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ನಿಮಗೆ ಅಲ್ವಾ ಸೊ ಇಲ್ಲಾಂದರೆ ನೀವು ಬೇಕಾದರೆ ಆ ಪ್ರತ್ಯಕ್ಷವಾಗಿ ನೋಡಿ ಯಾರೆಲ್ಲ ಭೂಮಿ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ ಅದು ಅಲ್ವಾ ಹಿಂದಿನ ಕಾಲದಲ್ಲಿ ಏನಿತ್ತು ಆಗ ಯಾರು ಹೇಳುವವರಿಲ್ಲ ಕೇಳೋರಿಲ್ಲ ಒಂದಷ್ಟು ಭೂಮಿಯನ್ನು ಅಲ್ಲೆಲ್ಲ ಕೋಲು ಊರಿ ಇದಿಷ್ಟು ನನ್ನದು ಅಂತ ಓಕೆ ಇದಿಷ್ಟು ನನ್ನದು ಅದಷ್ಟು ನನ್ನದು ಇದಿಷ್ಟು ನನ್ನದು ಆ ಮೂಮೆಂಟಲ್ಲಿ ಈ ಬಡವರಿಗೆಲ್ಲ ಸ್ವಲ್ಪ ಶರಾಬ್ ಕೊಟ್ಟರೆ ಸಾಕು ಅವರನ್ನು ಕುಡಿದು ಎಲ್ಲ ಬಿಟ್ಟು ಹೋಗ್ತಾ ಇದ್ರು ಅಲ್ವಾ ಆಗೆಲ್ಲ ಭೂಮಿಯನ್ನು ಮಾಡ್ಕೊಂಡವರು ಕೂಡ ಇದ್ದಾರೆ ಆ ಮೂಮೆಂಟಲ್ಲಿ ಕೂಡ ರೈತನೇ ಬಟ್ ಅವರ ಈಗಿನ ಜೀವನ ನೋಡಿ ಅವ್ರು ಹೇಗಿರ್ತಾರೆ ಅಂತ ಇದು ಗೊತ್ತಾಗುತ್ತೆ ನಿಮಗೆ ಏನು ಎಂಜಾಯ್ ಮಾಡ್ತಾ ಇದ್ದಾರೆ ಅವರ ಮಕ್ಕಳೇನು ಮಾಡ್ತಾ ಇದ್ದಾರೆ ಸದನ್ನು ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಆ ಭೂಮಿಗೆ ಸಂಬಂಧ ಏನೆಲ್ಲ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಓಕೆನಾ ಅರ್ಥ ಮಾಡಿಕೊಂಡ್ರೆ ಲೈಫನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಯಾವತ್ತಿದ್ರೂ ಈ ಶನಿ ರಾಹು ರಾಹುಕೇತುವನ್ನು ಆದಷ್ಟು ದೂರ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಅಥವಾ ಪಾಸಿಟಿವಿಟಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಲೇಬೇಕಾದಂತಹ ಅನಿವಾರ್ಯತೆ ನನಗೂ ನಿಮಗೂ ಎಲ್ಲರಿಗೂ ಇದೆ ಅಂತ ಹೇಳೋಕ್ಕೆ ಇಷ್ಟ ಅಂತೂ ಪಡ್ತೇನೆಪ್ಪ ಓಕೆ ಗೊತ್ತಾಯ್ತು ಹಾಗಾದರೆ ನಮ್ಮ ಒಂದು ಈ ಕೋರ್ಟ್ ಕಚೇರಿ ಬಂದುಬಿಡ್ತೀವಿ ಈಗ ಕೆಲವೊಮ್ಮೆ ಏನಾಗುತ್ತೆ ನಾವೊಂದು ರೈಟ್ ವೇಯಲ್ಲಿದ್ದೇವೆ ಯಾರೋ ಬಂದು ಕೇಸ್ ಹಾಕಿಬಿಟ್ರು ಇನ್ನೇನೋ ಮಾಡಿಬಿಟ್ರು ನನಗೆ ಸುಮ್ಮನೆ ಕೋರ್ಟಿಗೆ ಹೋಗಬೇಕಾಗುತ್ತಪ್ಪ ನಾನು ಏನು ಮಾಡಬೇಕು ಗೊತ್ತಾಗಲ್ಲ ಹಾಗಾದರೆ ನಿಮ್ಮ ಮನೆಯಲ್ಲಿ ನಿಮ್ಮ ನಾರ್ ಮತ್ತು ವೇಸ್ಟ್ ವಾಯುವ್ಯದ ಭಾಗ ತೊಂದರೆಗೊಳಗಾಗಿದೆ ಅಂತ ಅರ್ಥ ಓಕೆ ಅಂದರೆ ಚಂದ್ರ ಡಿಸ್ಟರ್ಬೆನ್ಸ್ ಆಗಿದ್ದಾನೆ ಚಂದ್ರ ಡಿಸ್ಟರ್ಬೆನ್ಸ್ ಆದಾಗ ಡೆಫಿನೆಟ್ ಆಗಿ ನಿಮಗೆ ಕೋರ್ಟ್ ಕಚೇರಿ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕೆಲವೊಮ್ಮೆ ಆ ಪಾರ್ಟ್ ಕಟ್ಟಾದಾಗ ಕೂಡ ನಿಮಗೆ ಆ ಪ್ರಾಬ್ಲಮ್ ಬರ್ಬೋದು ಅಲ್ಲಿ ಟಾಯ್ಲೆಟ್ ಮಾಡ್ಕೊಂಡಾಗ ಪ್ರಾಬ್ಲಮ್ ಬರ್ಬೋದು ಟಾಯ್ಲೆಟ್ ಪಿಟ್ಟು ಮಾಡಿಕೊಂಡಾಗ ಪ್ರಾಬ್ಲಮ್ ಬರ್ಬೋದು ಆ್ಯಂಟಿಯಾಗಿ ಏನಾದರೂ ಕಲರ್ಸನ್ನು ಹಾಕೊಂಡಾಗ ಪ್ರಾಬ್ಲಮ್ ಬರ್ಬೋದು ಅಥವಾ ಅಲ್ಲಿ ಡಂಪ್ ಮಾಡ್ಕೊಂಡಾಗ ಕೂಡ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಒಟ್ಟಾರೆ ಚಂದ್ರನ ಪೊಸಿಷನ್ ಚೆನ್ನಾಗಿಲ್ಲದಂಥ ಸಂದರ್ಭದಲ್ಲಿ ಡೆಫಿನೆಟಾಗಿ ಚಂದ್ರ ಏನು ಮಾಡ್ತಾನೆ ಗೊತ್ತಾ ಚಂದ್ರನ ಕೆಲಸ ಏಟು ಕ್ಲೆನ್ಸಿಂಗ್ ಮಾಡುವಂಥದ್ದು ರೈಟ್ ತಾನೆ ವಾಟರ್ ಲೆ ಆತ ಎಷ್ಟೇ ಕೂಡ ಇಲ್ಲಿಗೆ ಪೂರ್ತಿ ಆತನ ಒಂದು ಎನರ್ಜಿ ಇರ್ತದೆ ಓಕೆ ಇಲ್ಲಿಂದ ಹಿಡಿದು ಇಲ್ಲಿಗೆ ಪೂರ್ತಿ ಆತ ಕ್ಲೆನ್ಸಿಂಗ್ ಮಾಡ್ತಾನೆ ಈಗ ಕ್ಲೆನ್ಸಿಂಗ್ ಮಾಡಲಿಕ್ಕೆ ಆತನೇ ಇಲ್ಲ ತೊಳಿಲಿಕ್ಕೆ ಆತನೇ ಇಲ್ಲ ಆತನ ಟೋಟಲ್ ಡಿಸ್ಟರ್ಬೆನ್ಸ್ ಮಾಡ್ಕೊಂಡಿದ್ದೀರಿ ಈಗ ಅನುಭವಿಸ್ಬೇಕಾಗಿದೆ ಅಂತ ಒಂದು ಅದಕ್ಕೋಸ್ಕರ ಯಾರೆಲ್ಲ ಇಂಥ ಒಂದು ಪೊಸಿಷನ್ ಅನುಭವಿಸ್ತಾ ಇದ್ದೀರಾ ಅವರೆಲ್ಲ ವಿಶೇಷ ರೀತಿ ನಾನು ಹೇಳಬೇಕಾದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಯಾಕಂದರೆ ನಾರ್ತ್ ವೆಸ್ಟ್ ಕಾರ್ನರ್ ಸಪೋರ್ಟಿಂಗ್ ಜಾಗ ಅದನ್ನು ಸಪೋರ್ಟಿಂಗ್ ಅಂತ ಕರಿತೇವೆ ಅದನ್ನು ನಾವು ಬ್ಯಾಂಕಿಂಗ್ ಅಂತ ಕರಿತೇವೆ ಅದು ಬ್ಯಾಂಕಿಂಗ್ಗೆ ಸಂಬಂಧ ಕೆಲಸ ಮಾಡಿ ಏನಾಗುತ್ತೆ ಒಂದು ಲೋನ್ ತಗೊಳ್ಳಿಕ್ಕೆ ಹೋಗ್ತಾರೆ ಪಾಪ ಒಂದು ಕುಣಿದಾಡ್ತಾ ಇರ್ತಾರೆ ಇವತ್ತು ಬನ್ನಿ ನಾಳೆ ಬನ್ನಿ ಆ ಪೇಪರ್ಸ್ ವರ್ಕ್ ಸರಿ ಇಲ್ಲ ಈ ಪೇಪರ್ ಸರಿ ಇಲ್ಲ ಅದು ಸರಿ ಇಲ್ಲ ಪಾಪ ಓದಾಡ್ತಾ ಇರ್ತಾರೆ ಆವಾಗ ನೋಡ್ಕೊಳ್ಳಿ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ಏನಾಗಿದೆ ಅಂತ ರೈಟ್ ತಾನೇ ಇನ್ನೊಂದು ವಿಚಾರ ಏನಂದ್ರೆ ಎಲ್ಲೊಂದು ಕಡೆ ಲೋನ್ ಆಗಬೇಕು ನಿಮಗೆ ಅಲ್ವಾ ಗಂಡ ಹೆಂಡತಿ ಮನೆಯಲ್ಲಿ ವಿಪರೀತ ಜಗಳ ಓಕೆ ಎಲ್ಲ ರೀತಿಯಲ್ಲಿ ಜಗಳ ಓಕೆ ಅಲ್ಲಿ ನೀವು ಚಂದ್ರನ ಆಲ್ರೆಡಿ ಕೆಡಿಸ್ಕೊಂಡಿದ್ದೀರಾ ಚಂದ್ರನೂ ಇಲ್ಲ ಕುಜಾನೂ ಇಲ್ಲ ಯಾರೂ ಇಲ್ಲ ಇಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಈಗ ಲೋನ್ಗೆ ಅಪ್ಲೈ ಮಾಡ್ತೀರಾ ಡೆಫಿನೆಟ್ ಆಗಿ ಅದು ಪಾಸ್ ಆಗಲ್ಲ ಅಂತ ಹೇಳ್ತೇನೆ ಪಾಸ್ ಆಗುವಂಥ ಸಾಧ್ಯತೆ ಇಲ್ಲ ನಿಮ್ಮ ಮನೆಯಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಳಿ ಆಗ ನಿಮ್ಮ ಲೋನ್ ಪಾಸ್ ಆಗ್ಬೋದು ಅನ್ಯಥ ಆಗುವ ಸಾಧ್ಯ ಯಾಕೆ ಯಾಕಂದರೆ ವಾಟರ್ ಲೆವೆಲ್ ಡಿಸ್ಟರ್ಬೆನ್ಸ್ ಆಗಿದೆ ಚಂದ್ರನ ಪಾರ್ಟಿ ಡಿಸ್ಟರ್ಬೆನ್ಸ್ ಅದಕ್ಕೆ ನಿಮಗೆ ಸಪೋರ್ಟ್ ಸಿಗ್ತಾಯಿಲ್ಲ ಯಾರು ಇಮೋಷನಲ್ ಆಗಿ ನಿಮ್ಮ ಜೊತೆ ಟಚ್ ಆಗಲಿಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ನೀವು ಇವತ್ತು ಇಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಡೆಫಿನೆಟ್ ಆಗಿ ಬಂದಿರ್ತದೆ ಅರ್ಥ ನಿಮಗೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗಲ್ಲಿ ಟಾಯ್ಲೆಟ್ ಇದೆ ಬಾತ್ರೂಮ್ ಇದೆ ಬಾತ್ರೂಮ್ ರೂಮ್ ಪರ್ವ ಆಗಿಲ್ಲ ಅಂತ ಹೇಳ್ತೇನೆ ಬಟ್ ಟಾಯ್ಲೆಟ್ ತೊಂದರೆ ಕೊಡಬಲ್ಲದು ಅಥವಾ ಟಾಯ್ಲೆಟ್ ಬಿಟ್ಟು ಕೂಡ ಅಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಅದಕ್ಕೆ ಮಹಾವಸ್ತು ತಜ್ಞರ ಹತ್ರ ಕೆಲವೆಲ್ಲ ಟೆಕ್ನಿಕ್ಸ್ ಇರ್ತದೆ ಆ ಟೆಕ್ನಿಕ್ಸನ್ನು ಫಾಲೋ ಮಾಡಿ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅವರನ್ನೇ ಸಂದರ್ಶನ ಮಾಡಿ ನೀವು ಅದನ್ನು ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳ್ತೇನೆ ಆನಂತರಲ್ಲಿ ಗ್ಯಾರೇಜ್ ಮಾಡ್ಕೊಂಡಿದ್ರೆ ಕೆಲವರೆಲ್ಲ ಅಲ್ವಾ ಕೆಲವರಲ್ಲಿ ಏನು ಮಾಡಿರ್ತಾರೆ ಸ್ಟೋರ್ ರೂಮ್ ಮಾಡ್ಕೊಂಡಿರ್ತಾರೆ ಈಗ ಇಲ್ಲಿ ಸ್ಟೋರ್ ರೂಮ್ ಮಾಡ್ಕೊಳ್ಳೋದು ಅದು ಪರವಾಗಿಲ್ಲ ಬಟ್ ಸ್ಟೋರ್ ರೂಮ್ ಮಾಡ್ಕೊಳ್ಳೋದು ಅದು ಸಿಸ್ಟಮೆಟಿಕ್ ಆಗಿರಬೇಕಾಗುತ್ತೆ ಆರ್ಗನೈಸ್ ಆಗಿರಬೇಕಾಗುತ್ತೆ ಆಗ ಸ್ಟೋರ್ ರೂಮ್ ಪರವಾಗಿಲ್ಲ ಅನ್ಯಥಾ ಸ್ಟೋರ್ ರೂಮ್ ಕೂಡ ಕೆಲವೊಂದು ಬಾರಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಈಗ ಏನಾಗುತ್ತೆ ಈಗ ಒಂದು ನಿಮ್ಮ ಜಾತದಲ್ಲಿ ಮೇಷಲಗ್ನ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಓಕೆ ಮೇಷ ಲಗ್ನ ಅಂತ ಇಟ್ಕೊಳ್ಳೋಣ ಈ ಮೇಷ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಅವರಿಗೆ ಇಪ್ಪತ್ತರ ಸೀರೀಸ್ ನಡೆಯುವಾಗ ಟ್ವೆಂಟಿ ಟು ಟ್ವೆಂಟಿ ನೈನ್ ನಡೆಯುವಾಗ ರೈತನೇ ಆ ಮೂಮೆಂಟಲ್ಲಿ ಏನಾಗುತ್ತೆ ಗೊತ್ತಾ ಯಾತೋ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಅವರಿಗೆ ಅಥವಾ ಒಂದು ವೇಳೆ ಮದುವೆ ಆಯಿತು ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಒಂದು ಮದುವೆ ಆಯಿತು ಅಂತ ಇಟ್ಕೊಳ್ಳೋಣ ಡೆಫಿನೆಟಾಗಿ ನಿಮಗೆ ನಿಮ್ಮ ಪಾರ್ಟ್ನರ್ನ ಕಡೆಯವರು ಯಾರಿರ್ತಾರೆ ಅಂದರೆ ಇನ್ ಲಾಸ್ ಯಾರಿರ್ತಾರೆ ಅವರ ಮುಖಾಂತರ ಬಹಳಷ್ಟು ಇನ್ಸಲ್ಟ್ ಆಗುವಂಥದ್ದು ಕಿರಿಕಾಗುವಂಥದ್ದು ತೊಂದರೆಗಳನ್ನು ಅನುಭವಿಸುವಂಥದ್ದು ಯಾಕೋ ಗೊತ್ತಿಲ್ಲ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ ಇದನ್ನು ನೋಡ್ಕೊಳ್ಬೇಕು ಅದೇ ಸಂದರ್ಭದಲ್ಲಿ ನಿಮ್ಮ ತಾಯಿಯ ಆರೋಗ್ಯ ಸಮೇತ ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ತಂದೆ ಆರೋಗ್ಯ ಸಮೇತ ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ರೈತನೇ ಸೊ ಇಂತಹ ಸಂದರ್ಭದಲ್ಲಿ ಕೂಡ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸಿರೀಸ್ ಯಾರಿಗೆಲ್ಲ ನಡೀತಾಂಟು ಅವರಿಗೆ ನಾರ್ತ್ ವೆಸ್ಟ್ ಕಾರ್ನರ್ ಚೆನ್ನಾಗಿ ಇರಲೇಬೇಕು 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 ಅದು ಇದ್ರೇ ನಿಮ್ಮ ಇಪ್ಪತ್ತರಿಂದ ಇಪ್ಪತ್ತೊಂಬರ ಸೀರೀಸ್ ಏನುಂಟು ನೋಡಿ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡಬಲ್ಲದು ಇಲ್ಲ ಅಂದ್ರೆ ಏನಿದೆ ಚಂದ್ರ ಮೈನಸ್ ಆಗಿ ಬಿಟ್ಟ ಪ್ರಾಬ್ಲಮ್ ಅನ್ನು ಅನುಭವಿಸಬೇಕು ಅದರ ಜೊತೆಗೆ ನಾನು ಹೇಳ್ತನಲ್ಲೋ ಮೇಷಲಗ್ನದವ್ರು ಏನಾಗುತ್ತೆ ನಿಮಗೆ ಮದುವೆ ಆದರೆ ನಿಮ್ಮ ಇನ್ ಲಾಸ್ ಯಾರಿದ್ದಾರೆ ಅವರ ಮುಖಾಂತರ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ ಅಥವಾ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ವಿಶೇಷ ರೀತಿಯಲ್ಲಿ ಅನುಭವಿಸ್ತಾರೆ ತಾಯಿಗೆ ಸಂಬಂಧಪಟ್ಟಂತೆ ಅವರ ಹೊಟ್ಟೆಗೆ ಸಂಬಂಧಪಟ್ಟಂತೆ ವಿಶೇಷ ಪ್ರಾಬ್ಲಮ್ ಆಗ್ಬೋದು ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಯಾಕಂದರೆ ಇಲ್ಲಿ ಈ ಪಾರ್ಟಿ ಇಲ್ಲ ಆನಂತರ ಟ್ವೆಂಟಿಯ ಸಿರೀಸ್ ನಡೀತಾ ನಿಮಗೆ ಆ ಮೂಮೆಂಟಲ್ಲಿ ಆ ಸಮಸ್ಯೆಯನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತಾರೆ ಸೊ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ ಅದಕ್ಕೋಸ್ಕರ ಜಾತಕ ಪ್ಲಾನೆಟ್ಸ್ ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ನಿಮಗೆ ಜಸ್ಟ್ ಹೇಳಿದೆ ಇಲ್ಲಿ ಚಂದ್ರ ಇದನ್ನು ರೂಲ್ ಮಾಡ್ತಾನೆ ಓಕೆನಾ ಇಲ್ಲಿ ಚಂದ್ರ ರೂಲ್ ಮಾಡ್ತಾನೆ ಇಲ್ಲಿ ಬುಧ ರೂಲ್ ಮಾಡ್ತಾನೆ ಓಕೆ ಆನಂತರ ಇಲ್ಲಿ ಗುರು ಮತ್ತೆ ಕೇತು ರೂಲ್ ಮಾಡ್ತಾರೆ ಈ ಪಾಟನ್ನು ರವಿ ಓಕೆ ಇಲ್ಲಿ ಬಂದು ಶುಕ್ರ ಓಕೆ ಇಲ್ಲಿ ಬಂದು ಮಂಗಳ ಕುಜಾ ಓಕೆ ಈ ಪಾರ್ಟಲ್ಲಿ ರಾಹು ಇಲ್ಲಿ ಶನಿ ಓಕೆ ಆನಂತರ ಮುಗೀತೀಗ ಓಕೆ ಒಂಬತ್ತು ಪ್ಲಾನೆಟ್ ಒಂಬತ್ತು ಪ್ಲಾನೆಟ್ಸ್ ಕೂಡ ಆ ಪಾರ್ಟನ್ನು ರೂಲ್ ಮಾಡ್ತಾ ಇರೋದು ಆಗ ಯಾವ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂಥ ಭಾಗ ಡಿಸ್ಟರ್ಬೆನ್ಸ್ ಆಗಿದೆ ಒಂದು ವೇಳೆ ಆದರೆ ದಶಾಭುಕ್ತಿ ನಡೀತಾ ನಿಮಗೆ ಆಗ ಡಿಸ್ಟರ್ಬೆನ್ಸ್ ಆಯಿತೀಗ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಶುಕ್ರದಶೆ ನಡೀತಾ ಉಂಟು ಅಂದ್ರೆ ಇಟ್ಕೊಳ್ಳೋಣ ನಿಮ್ಮ ಈ ಪಾರ್ಟ್ ಏನು ನೋಡಿದ್ರೆ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಇಟ್ಕೊಳ್ಳೋಣ ಅಂದರೆ ನಿಮ್ಮ ಸೌತ್ ಕಾರ್ನರ್ ಡಿಸ್ಟರ್ಬೆನ್ಸ್ ಆಗಿದೆ ಸೌತ್ ಕಟ್ ಕಟ್ಟಾಗಿ ಹೋಗಿದೆ ಸೌತ್ ಈಸ್ಗೋನಲ್ಲಿ ಬಾವಿ ಬಂದು ಬಿದ್ದಿದೆ ಸೌತ್ ಈಸ್ಕೋರ್ನಲ್ಲಿ ಟಾಯ್ಲೆಟ್ ಪಿಟ್ ಮಾಡ್ಕೊಂಡಿದ್ದೀರಾ ಟಾಯ್ಲೆಟ್ ಮಾಡ್ಕೊಂಡಿದ್ದೀರಾ ಬ್ಲೂ ಕಲರ್ ಕೊಟ್ಟಿದ್ದೀರಾ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದೀರಾ ಶುಕ್ರದ ಸ್ಟಾರ್ಟ್ ಆಗಿದೆ ಈಗ ಅನುಭವಿಸಿ ಹಣಕಾಸಿನ ವಿಚಾರದಲ್ಲಿ ಮತ್ತೆ ನಿಮ್ಮ ಹೆಲ್ತ್ ವಿಚಾರದಲ್ಲಿ ನಿಮಗೆ ಒಂದು ಸ್ಯಾಟಿಸ್ಫೈಡ್ ಅಂತ ಬರುವುದೇ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅಷ್ಟು ಸಮಸ್ಯೆ ಅನ್ನೋದು ಕ್ರಿಯೇಟ್ ಮಾಡಿದೆ ರೈಟ್ ಓಕೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅದಕ್ಕೋಸ್ಕರ ಆಯಾ ಒಂದು ಗ್ರಹಗಳ ಪಾರ್ಟ್ ನಿಮಗೆ ದಶಾಭುಕ್ತಿ ನಡೆಯುವಾಗ ಅದನ್ನು ಬಹಳ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಅನ್ಯತಾ ಸಮಸ್ಯೆಗಳು ಸಮಸ್ಯೆಗಳ ಆಗರವನೇ ಹೊತ್ತು ನಿಮಗೆ ತರ ಅದಕ್ಕೇ ಹೇಳೋದು ಜ್ಯೋತಿಷನೂ ಸುಲಭನೇ ವಾಸ್ತುನೂ ಸುಲಭನೇ ಬಟ್ ಅಷ್ಟು ನಾಲೆಜ್ ಇರಬೇಕು ನಿಮ್ಮ ಹತ್ರ ಯಾವ ದಶಾಭುಕ್ತಿ ಉಂಟು ನಾನೇನು ಮನೆಯಲ್ಲಿ ಮಾಡ್ಕೊಳ್ಬೇಕು ರೈಟಾ ಸೊ ಇದು ಗೊತ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಯಾವ ರೀತಿ ಹೋಗ್ತಾಯಿದ್ರೆ ಅಂತ ಓಕೆನಾ ಹಾಗಾದರೆ ನಮ್ಮ ಮೇಷ ಮೇಷಲಗ್ನದ್ದು ಗೊತ್ತಾಯಿತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಲಗ್ನ ಅಂತ ಅಲ್ಲಪ್ಪ ಎಲ್ಲರಿಗೂ ಕೂಡ ಈ ಪಾರ್ಟ್ ಚೆನ್ನಾಗಿ ಇರಬೇಕು ರೈಟಾ ಎಲ್ಲರಿಗೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸಲ್ಲಿ ಮೂವತ್ತರಿಂದ ಮೂವತ್ತೊಂಬತ್ತು ಬಂದಾಗ ನಾರ್ತ್ ಈಸ್ಟ್ ಬರ್ತದೆ ವಿಷಯ ಬೇರೆ ಬಟ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಪಡ್ಕೊಳ್ಬೇಕು ಕೆಲಸದಲ್ಲಿ ಚೆನ್ನಾಗಿ ಹೋಗೋ ಇಲ್ಲ ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಅದಕ್ಕೋಸ್ಕರ ಮೇಷಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಮದುವೆ ಆದರೆ ಇನ್ ಲಾಸಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಥವಾ ನಿಮ್ಮ ಒಡ ಇದ್ದರೆ ಅವರ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತಾಯಿಗೆ ಹೊಟ್ಟೆ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಅದು ಕೂಡ ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅವ್ರನ್ನು ಎದುರಿಸಬೇಕಾಗುತ್ತೆ ಅನಂತರ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರಿದ್ದಾರೆ ಅವರಿಗೆ ಶೋಲ್ಡರ್ ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಅವ್ರಿಗೆ ಅವರಿಗೆ ಈ ಪಾರ್ಟ್ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀರಪ್ಪ ಅದೇ ವೃಷಭ ಲಗ್ನಕ್ಕೆ ಬಂದಾಗಲ್ವ ವೃಷಭ ವೃಷಭ ಲಗ್ನಕ್ಕೆ ಬಂದಾಗ ಏನಾಗುತ್ತೆ ಈ ಪಾರ್ಟ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಡಿಸ್ಟರ್ಬೆನ್ಸ್ ಉಂಟು ಅಂತ ಇಟ್ಕೊಳ್ಳೋಣ ಈಗ ಸರಿ ಉಂಟು ಅಂತಂದರೆ ಅಂತ ಪ್ರಾಬ್ಲಮ್ ಬರಲ್ಲ ಬಟ್ ಅದು ಪಾರ್ಟ್ ಡಿಸ್ಟರ್ಬೆನ್ಸ್ ಮಾಡಿ ಮಾಡ್ಕೊಂಡಿದ್ದೀರಿ ಡಿಸ್ಟರ್ಬೆನ್ಸ್ ಆಗಿದೆ ಟಾಯ್ಲೆಟ್ ಬಂದಿದೆ ಬಾತ್ರೂಮ್ ಬಂದಿದೆ ಇನ್ನೇನು ಬಂದಿದೆ ಅಂತ ಇಟ್ಕೊಳ್ಳೋಣ ಸೊ ಈ ಮೂಮೆಂಟಲ್ಲಿ ಏನಾಗುತ್ತೆ ಗೊತ್ತಾ ನಮ್ಮ ವೃಷಭ ಲಗ್ನದವ್ರು ನಾನು ಹೇಳ್ತೀನಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸ್ ನಡಿದ್ದೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೈಯರ್ ಎಜುಕೇಷನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈ ಪಾರ್ಟ್ ಚೆನ್ನಾಗಿದ್ರೆ ಓಕೆ ಪರವಾಗಿಲ್ಲ ಈ ಪಾಟ್ ಚೆನ್ನಾಗಿಲ್ಲ ಹೈಯರ್ ಎಜುಕೇಷನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹೈಯರ್ ಎಜುಕೇಷನಲ್ಲಿ ಇನ್ಸಲ್ಟ್ ಆಗುತ್ತೆ ವಿದೇಶ ಪ್ರಯಾಣ ಇನ್ಸಲ್ಟ್ ಆಗುತ್ತೆ ವಿದೇಶ ಪ್ರಯಾಣ ತೊಂದರೆ ಆಗುತ್ತೆ ತಂದೆ ಮುಖಾಂತರ ತೊಂದರೆ ಆಗುತ್ತೆ ತಂದೆ ನಿಮ್ಮನ್ನು ನೀಚ ತಂದೆ ತನ್ನ ನೀಚತನವನ್ನು ಪ್ರದರ್ಶನ ಮಾಡ್ತಾರೆ ಆ ಮೂಮೆಂಟಲ್ಲಿ ಆವಾಗ ನಿಮ್ಮ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸ್ ರನ್ನಿಂಗ್ ಆಗುವಾಗ ಅದು ಕೂಡ ವೃಷಭಲಗ್ನದವರಿಗೆ ದೊರಕಬೇಕು ಚೆಕ್ ಮಾಡಿ ನೋಡಿ ಅಂತ ಹೇಳಿದೆ ರೈತನೇ ಈಗ ನಿಮ್ಮ ಮನೆಯಲ್ಲಿ ನಾರ್ತ್ ವೆಸ್ಟಲ್ಲಿ ಟಾಯ್ಲೆಟ್ ಉಂಟು ವೃಷಭಲಗ್ನ ಉಂಟು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ನೋಡೋಣ ಈಗ ಇನ್ಸಲ್ಟ್ ಆಗುತ್ತೆ ಅಲ್ವಂಥ ಹೈಯರ್ ಎಜುಕೇಷನ್ ಅಂತ ಬಿಡಲ್ಲ ನಿಮ್ಮನ್ನು ತಂದೆ ನೀಚತನ ಎಲ್ಲವೂ ನಿಮ್ಮ ಪ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ತಂದೆ ಏನು ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಇದ್ದಾರೆ ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ ಗ್ರೋತ್ ಬರಲಿಕ್ಕೆ ಅಂತೂ ಬಿಡುವುದಿಲ್ಲ ಕಾರ್ಯಕ್ಷೇತ್ರದಲ್ಲಿ ಏನು ಉನ್ನತ ಮಟ್ಟ ಬೇಕು ಅದು ಕೂಡ ನಿಮಗೆ ಬರಲಿಕ್ಕೆ ಬಿಡುವುದಿಲ್ಲ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸಲ್ಲಿ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ರೈಟ್ ತಾನೇ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಪರಿಹಾರ ಏನು ಬೇಕಾಗಿಲ್ಲ ನಾರ್ತ್ ಚೆನ್ನಾಗಿ ಇಟ್ಕೊಂಡು ಮೇಂಟೈನ್ ಮಾಡಿ ಅಂತ ಹೇಳಿದೆ ನಾನು ಹೇಳ್ತೀನಿ ನೋಡಿ ಏನಾಗುತ್ತೆ ಈಗ ಒಂದು ಮನೆ ಕಡಿಮೆ ಅಂದರೂ ಕೂಡ ಒಂಬೈನೂರಿಂದ ಒಂದು ಸಾವಿರ ಸ್ಕ್ವೇರ್ ಫೀಟ್ ಮಿನಿಮಮ್ ಆಗಿ ಇರಲೇಬೇಕಪ್ಪ ರೈತನೇ ಅದಕ್ಕಿಂತ ಸಣ್ಣ ಮನೆ ಇದ್ದರೆ ಡೆಫಿನೆಟಾಗಿ ಅಲ್ಲಿ ವಾಸ್ತು ಕೂಡ ಪ್ರಿಪೇರ್ ಆಗಲ್ಲ ಏನು ಕೂಡ ಯಾಕಂದರೆ ವಸ್ತುಗಳನ್ನು ಆ ರೀತಿಯಾಗಿ ಇಟ್ಕೊಂಡಿದ್ದೀರ ಕಂಜೆಸ್ಟೆಡ್ ಆಗಿರ್ತದೆ ಎಲ್ಲವೂ ಕೂಡ ಆ ಕಂಜಸ್ಟೆಡ್ ಆಗಿರುವಾಗ ಎಲ್ಲವೂ ಕೂಡ ಒಂದರ ಮೇಲೆ ಒಂದು ಇಟ್ಕೊಂಡಾಗ ಎನರ್ಜಿ ಪಾಸ್ ಆಗಲಿಕ್ಕೆ ಅಲ್ಲಿ ದಾರಿನೇ ಇರುವುದಿಲ್ಲ ಆಗ ಪ್ರಾಬ್ಲಮ್ ಆಗುತ್ತೆ ಕೆಲವರ ಮನೆಯಲ್ಲಿ ಏನಿರ್ತದೆ ಸೂರ್ಯನ ಬೆಳಕೇ ಬರೋದಿಲ್ಲ ಮನೆಗೆ ಅಂಥ ಪರಿಸ್ಥಿತಿ ಸೂರ್ಯನ ಬೆಳಕು ಮನೆಗೆ ಬಂದಿಲ್ಲ ಅಂದ್ರೂ ಕೂಡ ಏನಾಗುತ್ತೆ ಗ್ರೋತ್ ಆಗಲ್ಲ ಗ್ರೋತಿಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಸೂರ್ಯನಿಂದಲೇ ಎಲ್ಲ ಗ್ರೋತ್ ಆಗುವಂಥದ್ದು ಸೂರ್ಯನ ಬೆಳಕು ಮನೆಯೊಳಗೆ ಬರ್ತಾ ಇಲ್ಲ ಅದು ಕೂಡ ಪೂರ್ವ ಮತ್ತು ಉತ್ತರ ದಿಕ್ಕಿನಿಂದ ಸೊ ಆಗ ಕೂಡ ಏನಾಗುತ್ತೆ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಕೆಲವೊಂದು ಬಾರಿ ಬಂದೇ ಬರ್ತಾ ಅಂತ ಹೇಳ್ದ ಓಕೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ನಿಮಗೆ ಓಕೆ ಓಕೆ ಗೊತ್ತಾಯಿತೀಗ ವೃಷಭ ಲಗ್ನದವರಿಗೆ ಈ ಪಾಟಲಿ ಏನಾಗುತ್ತೆ ಅಂತ ಅದೇ ಮಿಥುನ ಲಗ್ನ ಬಂದುಬಿಡ್ತೀಗ ಓಕೆ ಮಿಥುನ ಲಗ್ನ ಅವ್ರಿಗೆ ನಾರ್ತ್ ವೆಸ್ಟ್ ಸರಿ ಇಲ್ಲ ಈಗ ಓಕೆ ಮಿಥುನ ಲಗ್ನ ಬಂದುಬಿಡ್ತು ನಾರ್ತ್ ವೆಸ್ಟ್ ಕಾರ್ನರ್ ಸರಿ ಇಲ್ಲ ಈಗೇನಾಗುತ್ತೆ ಗೊತ್ತವ್ರಿಗೆ ಅವರು ಎಲ್ಲಿ ಕೆಲಸ ಮಾಡ್ತಾರ ರೈಟಾ ಎಲ್ಲಿ ಮಿಥುನ ಲಗ್ನದವ್ರು ಅರ್ಥ ಮಾಡ್ಕೊಳ್ಳಿ ಮಿಥುನ ಲಗ್ನದವರು ಎಲ್ಲಿ ಕೆಲಸ ಮಾಡ್ತಾರೆ ಎಲ್ಲಿ ಇನ್ಸಲ್ಟ್ ಆಗುತ್ತೆ ಅಲ್ವ ಬಾರಿ ಬಾರಿಗೂ ಅವರನ್ನು ಪರೀಕ್ಷೆ ಒಳಪಡಿಸಲಾಗುತ್ತೆ ಅವರನ್ನು ತೇಜೋವಾದೆ ಮಾಡಲಾಗುತ್ತೆ ಇನ್ಸಲ್ಟ್ ಮಾಡಲಾಗುತ್ತೆ ಕಿರಿಗಿರಿ ಮಾಡಲಾಗುತ್ತೆ ಮನಸ್ಸಿಗೆ ನೆಮ್ಮದಿಯನ್ನು ಕಳೆಯುವಂತೆ ಮಾಡಲಾಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಏನು ಮಾಡ್ತೀರ ಈಗ ರೈಟಾ ಅಥವಾ ಪರಿಹಾರ ನಾರ್ತ್ ವೆಸ್ಟ್ ಕಾರ್ನರ್ನ ಮೇಂಟೈನ್ ಮಾಡಿರೋದು ಅದು ಇದು ಮಿಥುನ್ ಲಗ್ನದವರಿಗೆ ಬರುವಂಥ ಮಿಥುನ್ ಲಗ್ನದ ಬೇಕಾದರೆ ಮಿಥುನ್ ಲಗ್ನ ಟೆಸ್ಟ್ ಮಾಡಿ ನೋಡಿ ನಿಮ್ಮ ನಾರ್ತ್ ಕಾರ್ನರ್ ಸರಿ ಇಲ್ಲ ಅಂತ ನೋಡಿ ನಾರ್ತ್ ಕಾರ್ನರ್ ಸರಿ ಇಲ್ಲ ಅಂದರೆ ಏನಾಗ ಏನಾಗುತ್ತೆ ಗೊತ್ತಾ ನಿಮಗೆ ಇನ್ನೊಂದು ವಿಚಾರ ಏನಂದರೆ ನಿಮ್ಮ ತಾಯಿಯನ್ನು ನೋಡಿ ಓಕೆ ನಿಮ್ಮ ತಾಯಿ ನಿಮ್ಮ ತಾಯಿ ಆರೋಗ್ಯವಾಗಿ ಈಗ ವಯಸ್ಸಾದರೆ ಒಂದು ವಿಷಯ ಬೇರೆ ನಿಮ್ಮ ತಾಯಿ ಆರೋಗ್ಯವಾಗಿದ್ದಾರೆ ನಿಮ್ಮ ನಾರ್ತ್ ಕಾರ್ನರ್ ಸರಿ ಉಂಟು ಅಂತ ಅರ್ಥ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ಅರ್ಥ ಅದು ಬಿಟ್ಟು ನಿಮ್ಮ ತಾಯಿಗೆ ವಿಪರೀತ ಕೋಪ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ರಕ್ತಕ್ಕೆ ಸಂಬಂಧ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಯಾವುದೋ ಶುಗರ್ ಇರ್ಬೋದು ಅವರಿಗೆ ಯಾವುದೋ ಬ್ಲಡ್ ಪ್ರೆಷರ್ ತುಂಬಾ ಇರ್ಬೋದು ಯಾತೋ ಮೆನ್ಸಸ್ ಮೆನ್ಸಸ್ ಪ್ರಾಬ್ಲಮ್ ಬರ್ಬೋದು ಅವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಅವ್ರಿಗೆ ಅಥವಾ ಅಡುಗೆ ಮಾಡುವಾಗ ಅಡುಗೆ ಮಾಡಲಿಕ್ಕೆ ಹೋದ್ರೇ ಸೊ ಸಿಟ್ಟು ಬಾಲಿಗೆ ಸ್ಟಾರ್ಟ್ ಆಗುತ್ತೆ ಅವರಿಗೆ ಹಾಗಾದರೆ ನಿಮ್ಮ ನಾರ್ತ್ ವೆಸ್ಟ್ ವೆಸ್ಟ್ಗೊಳ ಡಿಸ್ಟರ್ಬೆನ್ಸ್ ಉಂಟು ಅಂತಾಯಿತು ಓಕೆ ನಿಮ್ಮ ವಾಯುವ್ಯದ ಭಾಗ ಎಲ್ಲೊಂದು ಕಡೆ ತೊಂದರೆಗೊಳಗಾಗಿದೆ ಅಂತಲೇ ಇಂಡಿಕೇಶನ್ ಅದು ಇದು ತಾಯಿ ಮುಖಾಂತರ ಗೊತ್ತಾಗುತ್ತೆ ನಿಮಗೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ರೈಟ್ ತಾನೆ ಹಾಗಾದರೆ ಅದನ್ನು ಮೇಂಟೈನ್ ಮಾಡಿದ್ರೆ ತಾಯಿ ಆರೋಗ್ಯ ಸರಿ ಈಗ ರೈಟಾ ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅದೇ ರೀತಿ ಮಿಥುನ ಲಗ್ನದವರಿಗೆ ವಿಶೇಷ ರೀತಿ ಏನಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀಸಲ್ಲಿ ಕಾರ್ಯಕ್ಷೇತ್ರ ಬಹಳ ಚಾಲೆಂಜಿಂಗ್ ಆಗಿರ್ತದೆ ಇನ್ಸಲ್ಟ್ ಬಹಳಷ್ಟು ಎದುರಿಸಬೇಕಾಗುತ್ತೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಎಲ್ಲರೂ ಕೂಡ ನಿಮ್ಮ ಕಾಲೇಲಿ ಕಾಲಕ್ಕೆ ನೋಡ್ತಾರೆ ಅದರಲ್ಲೂ ಕೂಡ ನೀವೇನಾದರೂ ಒಬ್ಬ ಹೆಣ್ಣು ಮಗಳಾದ್ರೆ ಖಂಡಿತ ನಿಮ್ಮನ್ನ ಅದು ಬೇಡದೆಲ್ಲ ಕತೆ ಕಟ್ಟಿಕೊಂಡು ಅವರು ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಬೇಕಾದಂತಹ ಅನಿವಾರ್ಯತೆ ಇನ್ನೇನಾಗುತ್ತೆ ಪ್ಲಾನೆಟ್ರಿ ಪೊಸಿಷನ್ ನೋಡ್ಕೊಳ್ಬೇಕು ವಿಷಯ ಬೇರೆ ಬಟ್ ಈ ಪಾಟ್ ಡಿಸ್ಟರ್ಬ್ ಈ ಪಾರ್ಟ್ ಚೆನ್ನಾಗಿದೆ ಓಕೆ ನೋ ಪ್ರಾಬ್ಲಮ್ ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದೆ ಅಂದರೆ ಮಿಥುನ್ ಲಗ್ನದವ್ರಿಗೆ ವಿಶೇಷ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗಲ್ಲ ಒಂದು ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದರ ಇನ್ಸಲ್ಟ್ ಆದರೂ ಕೂಡ ನೀವೇನು ಮಾಡ್ತೀರಾ ಏ ಅವನಿಗೆ ಮಂಡ್ಯ ಸರಿ ಇಲ್ಲ ಮರೇ ಹೇಳಿ ಏನೂ ತೊಂದರೆ ಇಲ್ಲ ಅದರಿಂದ ಫರಕ್ ಬೀಳಿದೆ ಆ ರೀತಿಯಾದ ಒಂದು ಮೆಂಟಾಲಿಟಿಯನ್ನು ಇಟ್ಟುಕೊಂಡು ನೀವು ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಬಲಿಗೆ ಖಂಡಿತ ಕ್ರಿಯೆ ಅದಕ್ಕೇನು ಹೇಳೋದು ನಮ್ಮ ನಮ್ಮ ಒಂದು ಈ ವಾಸ್ತು ಏನು ಮನೆಯಲ್ಲಿ ಅದು ನಿಮ್ಮ ಜಾತಕದಲ್ಲಿರುವಂತಹ ಪ್ಲಾನೆಟ್ಸ್ಗೆ ಇಂಟರ್ ಕನೆಕ್ಟೆಡ್ ಆಗಿರ್ತದೆ ಎಲ್ಲ ರೀತಿಯಲ್ಲಿ ಕೂಡ ಇಂಟರ್ ಕನೆಕ್ಟಡ್ ಆಗಿರ್ತದೆ ರೈಟ್ ತಾನೇ ಓಕೆ ಇದು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಆಯಾ ಒಂದು ದಶಾಭುಕ್ತಿ ನಡೆದಾಗ ಏಜ್ ಸಿರೀಸ್ ನಡೆದಾಗ ಅದಕ್ಕೆ ಸಂಬಂಧಪಟ್ಟಂಥ ಝೋನ್ಗಳನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದು ಅತೀ ಅಗತ್ಯ ಅಂತ ಹೇಳ್ತೇನೆ ಅನ್ಯಥಾ ಪ್ರಾಬ್ಲಮನ್ನು ಕೆಲವೊಂದು ಬಾರಿ ಎದುರಿಸಬೇಕಾದ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ ಕೆಲವ್ರಿಗೆ ಏನಾಗುತ್ತೆ ಪೂರ್ವಜನ್ಮದ ಕರ್ಮ ಚೆನ್ನಾಗಿರ್ತದೆ ಪರವಾಗಿಲ್ಲ ಆನಂತರ ದಶಾಭುಕ್ತಿ ಸ್ಟ್ರಾಂಗ್ ಆಗಿದೆ ಪರವಾಗಿಲ್ಲ ಆಗ ಅವರಿಗೆ ಅಂಥ ಸಮಸ್ಯೆ ಅಂತೂ ಬರೋದಿಲ್ಲ ಯಾಕಂದರೆ ಅವರ ಪೂರ್ವಜನ್ಮದ ಕರ್ಮದ ಫಲ ಏನುಂಟು ಅದು ಈಗ ವರ್ಕ್ ಆಗ್ತದೆ ಅದು ಪ್ಲೇ ಆಗುತ್ತೆ ರೈಟ್ ತಾನೇ ಅದರ ಮುಖಾಂತರ ಅವ್ರಿಗೆ ಏನು ಸಮಸ್ಯೆ ಆಗಲ್ಲ ಅನ್ಯತಾ ಕೆಲವೊಂದು ಬಾರಿ ಬಹಳ ಸಮಸ್ಯೆಗಳನ್ನು ತೊಂದರೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ಅವ್ರ ಪಾಲಿಗೆ ಬರ್ಬೋದು ಓಕೆ ಈಗ ಗೊತ್ತಾಯ್ತು ನಿಮಗೆ ಆನಂತರ ಬಂದ ನಮ್ಮ ಕರ್ಕಾಟಕ ಲಗ್ನದವ್ರಿಗೆ ಕರ್ಕಾಟಕ ಲಗ್ನಕ್ಕೆ ಏನಪ್ಪ ಏನಪ್ಪ ಆಗುತ್ತೆ ಕರ್ನಾಟಕ ಲಗ್ನದವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರಿ ನೋಡಿ ಕರ್ಕಾಟಕ ಲಗ್ನದವ್ರಿಗೆ ಹಾಗೆ ಕೂಡ ಪ್ರಾಬ್ಲಮ್ ಇತ್ತೇ ಆಯಿತಾ ಓಕೆ ಅವ್ರಿಗೆ ಯಾವತ್ತಿದ್ರು ಕೂಡ ಅವರ ಒಂದು ಕಾರ್ಯಕ್ಷೇತ್ರ ಯಾವಾಗಲೂ ಸಮಸ್ಯೆನೇ ಇರುವಂಥದ್ದು ಕರ್ಕಾಟಕ ಲಗ್ನದವ್ರಿಗೆ ಬೇಕಾದ್ರೆ ಕೇಳಿ ನೋಡಿ ಕರ್ನಾಟಕ ಲಗ್ನದವ್ರು ಯಾರಿದ್ದಾರೆ ಯಾಕಂದರೆ ಅವರು ಅವರು ವರ್ಕ್ ಅವರು ಇರುವುದೇ ಸೈಕೋ ಥರ ಅವರು ಅವರ ರಾಶಿನೇ ಇಮೋಷ್ನಲ್ ಬೇಸ್ಡ್ ರಾಶಿ ಹೇಳ್ದು ಸೈಕೋ ಥರ ಇರ್ತಾರೆ ಏನೋ ತೊಂದರೆ ಯಾವಾಗ ಮೂಡ್ ಯಾವಾಗಿರುತ್ತೆ ಯಾವಾಗ ಚೆನ್ನಾಗಿರ್ತಾರೆ ಬೆಳಿಗ್ಗೆನೋ ಮಧ್ಯಾಹ್ನನೋ ಸಂಜೆ ಒಂದು ಕೂಡ ಗೊತ್ತಾಗಲ್ಲ ಅಂಥ ಒಂದು ಪರಿಸ್ಥಿತಿ ನಮ್ಮ ಕರ್ಕಾಟಕ ಲಗ್ನದವ್ರು ಇರ್ತಾರೆ ಲಗ್ನದವ್ರದ್ದು ಇರ್ತದೆ ಓಕೆ ಇಂಥ ಪರಿಸ್ಥಿತಿ ಎದುರಿಸ್ತಾ ಇರ್ತಾರೆ ಬಟ್ ಅರ್ಥ ಮಾಡ್ಕೊಳ್ಳಿ ಇನ್ನೇ ಎಲ್ಲೇನಾಗುತ್ತೆ ಕರ್ನಾಟಕ ಲಗ್ನದವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಒಂದು ಪೀರಿಯಡ್ ನಡೆಯುವಾಗ ನಾರ್ತ್ ವೆಸ್ಟ್ ಕಾರ್ನರ್ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಇಟ್ಕೊಳ್ಳೋಣ ಇವರು ಇವ್ರಿಗೆ ಏನು ಸ್ಯಾಲ್ರಿ ಬರಬೇಕಾ ಸ್ಯಾಲ್ರಿಯಲ್ಲಿ ಇನ್ಸಲ್ಟ್ ಆಗುತ್ತೆ ಸ್ಯಾಲ್ರಿಯಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ಅದರಲ್ಲಿ ಕಟ್ಕಟ್ಟಾಗಿ ಬರ್ಬೋದು ಅವ್ರಿಗೆ ಅಥವಾ ಸ್ಯಾಲ್ರಿನೇ ಇಲ್ಲದೆ ಹೋಗ್ಬೋದು ಅವ್ರಿಗೆ ಸ್ಯಾಲ್ರಿ ಕೊಡದೇ ಹೋಗ್ಬೋದು ಅವ್ರಿಗೆ ಅಥವಾ ಇವರು ಸ್ಯಾಲ್ರಿಯನ್ನು ಬೇರೆಯವರು ಅಡಾಪ್ಟ್ ಮಾಡ್ಬೋದು ಅಥವಾ ಬೇರೆಯವರಾದ್ರೂ ಇಟ್ಕೊಳ್ತಾರೆ ಅಥವಾ ಕೆಲಸಕ್ಕೆ ಹೋಗ್ತಾ ಸ್ಯಾಲ್ರಿನೇ ಸಿಗ್ತಾ ಇಲ್ಲ ಇಂಥ ಪರಿಸ್ಥಿತಿಯನ್ನು ಇವರು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ಉಂಟು ಅದರ ಜೊತೆಗೆ ಅದೇ ಸಂದರ್ಭದಲ್ಲಿ ಇವರ ಹಿರಿಯರು ಯಾರಾದರೂ ಕೂಡ ಅವಸಾನಗೊಳ್ಳುವಂಥದ್ದು ಕೆಲವು ಮೃತ್ಯುವನ್ನು ನೋಡುವಂಥದ್ದು ಕುಟುಂಬದಲ್ಲಿ ಅದರಲ್ಲಿ ಕೂಡ ತಂದೆ ಒಡ ಹುಟ್ಟಿದವರು ಸಮಸ್ಯೆಯನ್ನು ಸಮಸ್ಯೆಯನ್ನು ತಂದೆ ಒಡ ಹುಟ್ಟಿದವರು ಕೂಡ ಸಮಸ್ಯೆಯನ್ನು ಎದುರಿಸುವಂಥದ್ದು ಅದರ ಜೊತೆಗೆ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ಲಾಭದ ವಿಚಾರದಲ್ಲಿ ಭಾಳ ತೊಂದರೆಯನ್ನು ಅನುಭವಿಸ್ತಾರೆ ಅದರ ಜೊತೆಗೆ ದೊಡ್ಡವರಿಗೆ ಇನ್ಸಲ್ಟ್ ಮಾಡ್ತಾರೆ ಅಥವಾ ದೊಡ್ಡವರು ಇವರಿಗೆ ಇನ್ಸಲ್ಟ್ ಮಾಡ್ತಾರೆ ಅಂಥ ಒಂದು ಇಂಡಿಕೇಷನ್ ಇದೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಂತ ಗೊತ್ತಾಗುತ್ತೆ ಒಂದು ವೇಳೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸಿರೀಸಲ್ಲಿ ನಾನು ಹೇಳಿದ ಲಗ್ನದವರಿಗೆ ಇಂತಹ ಸಮಸ್ಯೆ ಉಂಟು ಅಂತಾದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯಲ್ಲಿ ಚಂದ್ರನ ಪೊ ಪೊಸಿಷನ್ ಏನು ಉಂಟೋದು ಸರಿ ಇಲ್ಲ ಚಂದ್ರನಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ನಿಮ್ಮ ಮನೆಯಲ್ಲಿ ಕಾಂಪ್ರಮೈಸ್ ಆಗ್ತಾ ಇಲ್ಲ ನಿಮ್ಗೆ ಯಾರ್ದು ಕೂಡ ಸಪೋರ್ಟ್ ಬರ್ತಾ ಇಲ್ಲ ಬ್ಯಾಂಕಿಂದ ಲೋನ್ ಆಗ್ತಾ ಇಲ್ಲ ಕೋರ್ಟ್ ಕಚೇರಿಯಿಂದ ಅಲಿತಾನೆ ಇರ್ತೀರಾ ಅಲ್ವಾ ಯಾರು ಕೂಡ ನಿಮಗೆ ಒಂದು ತರ ಆ ಒಂದು ಆಗಿ ಅಟ್ಯಾಚ್ಮೆಂಟ್ ಆಗಲಿಕ್ಕೆ ಅದಂತೂ ಬಿಡುವುದಿಲ್ಲ ಅಂತ ಹೇಳ್ತೇನೆ ಸೊ ಈ ಟೆಕ್ನಿಕ್ಸ್ಗಳನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಸಣ್ಣ ಸಣ್ಣ ಟೆಕ್ನಿಕ್ಸ್ ನಿಮಗೆ ಗೊತ್ತಿರಬೇಕು ಅದನ್ನು ಹೇಗೆ ನಾವು ಸರಿ ಮಾಡ್ಕೊಳ್ಬೋದು ಅಂತ ಈಗ ನಾರ್ತ್ ವೆಸ್ಟ್ ಕಾರ್ನರ್ ಅನ್ನು ಅಲ್ಲಿ ಏನು ಮಾಡಿ ಓಕೆ ನೋ ಪ್ರಾಬ್ಲಮ್ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ತಾಯಿಗೆ ಏನು ಬೇಕೋ ಅದನ್ನು ತಂದುಕೊಡಿ ತಾಯಿಯ ಇಷ್ಟಾರ್ಥಗಳನ್ನು ಪೂರೈಕೆ ಮಾಡಿ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ತಾಯಿಯನ್ನು ಎಷ್ಟು ಖುಷಿಯಾಗಿ ಇಟ್ಕೊಳ್ತೀರಾ ನಿಮ್ಮ ಇದು ಪಾರ್ಟ್ ಬ್ಯಾಲೆನ್ಸ್ ಆಗಿ ಸ್ಟಾರ್ಟ್ ಆಗುತ್ತೆ ರೈಟಾ ಓಕೆ ಅರ್ಥ ಮಾಡ್ಕೊಳ್ಳಿ ಬರ್ರೆ ಯಾತೋ ಇಲ್ಲಿ ಬ್ಯಾಲೆನ್ಸ್ ಮಾಡಿ ತಾಯಿ ಸರಿ ಇರ್ತಾರೆ ಯಾತೋ ತಾಯಿಯನ್ನು ಬ್ಯಾಲೆನ್ಸ್ ಮಾಡಿ ಇಲ್ಲಿ ಸರಿಯಾಗುತ್ತೆ ಆಟೋಮೆಟಿಕ್ಲಿ ಸರಿಯಾಗುತ್ತದೆ ಏನು ಸಮಸ್ಯೆ ಇಲ್ಲ ಬೇಕಾದ್ರೆ ಮಾಡಿ ನೋಡಿ ಅಂತ ಹೇಳಿದ್ರೆ ಅಲ್ವಾ ಇವತ್ತು ಇವತ್ತಿನ ಜನರೇಷನ್ ಹೇಗಿದೆ ತಾಯಿಯನ್ನು ನೋಡಿದ್ರೆ ಆಗುದಿಲ್ಲ ಅಲ್ವಾ ತಾಯಿಯನ್ನು ನೋಡಿದ್ರೆ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಅದರಲ್ಲೂ ಕೂಡ ನಾನು ನೋಡಿದ ಪ್ರಕಾರ ಗಂಡು ಮಕ್ಕಳಿಗೆ ತಾಯಿಯನ್ನು ನೋಡಿದ್ರೆ ಪರವಾಗಿಲ್ಲ ಈ ಹೆಣ್ಣು ಮಕ್ಕಳಿಗೆ ತಾಯಿಯನ್ನು ನೋಡಿದ್ರೆ ಕೆಲವರಿಗೆಲ್ಲ ಆಗುವುದೇ ಇಲ್ಲ ಅದು ಅದು ಏನು ದ್ವೇಷನೋ ನನಗಂತೂ ಗೊತ್ತಿಲ್ಲಪ್ಪ ತಾಯಿಯನ್ನು ನೋಡಿದ ತಕ್ಷಣ ಬುಸ್ ಬಿಡ್ತಾರೆ ಅಬ್ಬಾ ದೇವರೇ ಸೊ ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಮುಂದಿನ ದಿನಗಳಲ್ಲಿ ನಿಮ್ಮ ಜಾತಕದ ಚಂದ್ರನನ್ನ ನೀವೇ ಅಂತ ಆಯ್ತು ಓಕೆನಾ ಹಾಗಾದರೆ ನಮ್ಮ ಕರ್ನಾಟಕ ಲಗ್ನವ್ರಿಗೆ ಗೊತ್ತಾಯಿತು ಎಲ್ಲೊಂದು ಕಡೆ ಸ್ಯಾಲ್ರಿ ಸಿಗಲ್ಲ ಸ್ಯಾಲ್ರಿಯಲ್ಲಿ ಪ್ರಾಬ್ಲಮ್ ದೊಡ್ಡವರಿಗೆ ಇನ್ಸಲ್ಟ್ ಮಾಡ್ತೀರ ಅಥವಾ ದೊಡ್ಡವ್ರು ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾರೆ ಒಟ್ಟಾರೆ ನೋಡಲಿಕ್ಕೆ ಲಾಭ ಕೈಗೆ ಬಾರದಂಥ ಸನ್ನಿವೇಶಗಳು ಕೆಲವೊಂದು ಬಾರಿ ನಿರ್ಮಾಣ ಆಗ್ಬೋದು ಅಂತ ಹೇಳ್ತೇನೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಬೇಕು ರೈಟ್ ತಾನೇ ಈಗ ನೆಕ್ಸ್ಟ್ ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟದೆ ಅಲ್ವಾ ಲಗ್ನದವ್ರಿಗೆ ಈ ಒಂದು ಪಾರ್ಟ್ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಇಟ್ಕೊಳ್ಳೋಣ ಅಲ್ವಾ ಸಿಹಾಲಗ್ನದವ್ರಿಗೆ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ಅದು ಕೂಡ ಚಂದ್ರನ ಪಾರ್ಟಿನೂ ಡಿಸ್ಟರ್ಬೆನ್ಸ್ ಆಗಿದೆ ಯಾವುದೋ ಒಂದು ವಿಚಾರಕ್ಕೆ ಒಳಗಾಗಿ ಅದು ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಇಟ್ಟುಕೊಳ್ಳೋಣ ಜಸ್ಟ್ ಅದಲ್ವಾ ಇಟ್ಕೊಳ್ಳೋಣ ಏನಾಗುತ್ತೆ ಅವರಿಗೆ ಯಾವಾಗೆಲ್ಲ ಟ್ರಾವೆಲಿಂಗ್ ಮಾಡ್ತೀರಾ ಆವಾಗೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾವಾಗೆಲ್ಲ ದೂರ ಪ್ರಯಾಣ ಮಾಡ್ತೀರಾ ತೀರ್ಥಕ್ಷೇತ್ರ ಯಾತ್ರೆ ಆವಾಗೆಲ್ಲ ಇನ್ಸಲ್ಟ್ ಆಗುತ್ತೆ ಸಮಸ್ಯೆ ಆಗುತ್ತೆ ತೊಂದರೆ ಕ್ರಿಯೇಟ್ ಆಗುತ್ತೆ ಗೊತ್ತಿರುವುದಿಲ್ಲ ಬೆಡ್ರೂಮ್ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಥವಾ ಬೆಡ್ರೂಮ್ ಲೈಫೇ ಇರಲ್ಲ ನಿಮಗೆ ಅಥವಾ ರಿಲ್ಯಾಕ್ಸೇಷನೇ ಇರಲ್ಲ ನಿಮಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ನೀವು ಯಾರಿಗೂ ಹಣವನ್ನು ಕೊಟ್ಟಿರ್ತೀರಾ ಆ ಹಣ ಮುಳುಗಿ ಹೋಗಿರ್ತದೆ ಆ ಹಣ ಯಾರು ಕೂಡ ನಿಮಗೆ ಕೊಟ್ಟಿರೋದಿಲ್ಲ ಅನ್ ಆನಂತರ ಲೈಫಲ್ಲಿ ಬಹಳಷ್ಟು ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಯಾರಿಗಿರ್ತದೆ ನಮ್ಮ ಸಿಂಹ ಸಿಂಹಲಗ್ನದವರಿಗಿರ್ತದೆ ಬಿ ಕೇರ್ಫುಲ್ ತುಂಬ ಆಗಿರಬೇಕಾಗುತ್ತೆ ರೈಟ್ ತಾನೇ ಓಕೆನಾ ಅದು ತುಂಬ ಸುಲಭ ಉಪಾಯ ನಾರ್ತ್ ವೆಸ್ಟನ್ನು ಸರಿ ಮಾಡೋದು ಓಕೆ ನಾರ್ತ್ ವೆಸ್ಟ್ ಸರಿ ಮಾಡಿದಾಗ ಆ ಪಾರ್ಟ್ ಚೆನ್ನಾಗಿ ವರ್ಕ್ ಆಗುತ್ತೆ ಏನು ಸಮಸ್ಯೆ ಆಗಲ್ಲ ರೈಟಾ ಓಕೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಇಲ್ಲ ಏನಾಗುತ್ತೆ ನಿಮಗೆ ರಿಲ್ಯಾಕ್ಸೇಷನ್ ಅಂತ ಇರುವುದಿಲ್ಲ ಓಕೆ ನೀವು ಯಾವಾಗ ಯಾವಾಗೆಲ್ಲ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ತೀರಾ ಯಾವಾಗೆಲ್ಲ ಮನೆಯಿಂದ ದೂರ ಪ್ರಯಾಣ ಪ್ರಯತ್ನ ಪ್ರಯಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಯಾವಾಗೆಲ್ಲ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಅವಾಗೆಲ್ಲ ಇನ್ಸಲ್ಟ್ ಆಗುತ್ತೆ ಅವಾಗೆಲ್ಲ ನಿಮ್ಮನ್ನು ತುಳಿಲಿಕ್ಕೆ ನೋಡ್ತಾರೆ ಅಥವಾ ನೀವು ಕೆಳಗೆ ಬಿದ್ದು ಬಿಡ್ತೀರಾ ತುಂಬ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಥವಾ ಒಂದು ವೇಳೆಯಲ್ಲಿ ಕುಜನ ಎಫೆಕ್ಟ್ ಬಂದುಬಿಡ್ತು ಅಂದಾಗ ಚಂದ್ರನ ಜೊತೆಗೆ ಎಲ್ಲೊಂದು ಕಡೆ ಡೆಫಿನೆಟ್ ಆಗಿ ನಿಮಗೆ ಆಕ್ಸಿಡೆಂಟ್ ಆಗುವ ಯೋಗವನ್ನು ಕೂಡ ಆತ ಕ್ರಿಯೇಟ್ ಮಾಡಿಯೇ ಅಲ್ವಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆನಾ ಸೊ ಇವತ್ತು ಸುಲಭ ಉಪಾಯ ಎಂದು ನಿಮಗಂತೂ ಗೊತ್ತಾಯಿತು ಅಂತ ಅಲ್ವಾ ಈಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಎಷ್ಟು ಜನಕ್ಕೆ ನಡೀತಾ ಇಲ್ಲ ಅಲ್ವಾ ಎಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಎಲ್ಲ ಇರ್ತಾರಪ್ಪ ಪರವಾಗಿಲ್ಲ ಅದರಲ್ಲಿ ಇಪ್ಪತ್ತೆರಡು ಕಳೆದು ಆರು ತಿಂಗಳ ನಂತರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ವ ಒಳ್ಳೇದೋ ಕೆಟ್ಟದ್ದು ಎರಡರಲ್ಲೂ ಬಂದಿರ್ತದೆ ನೀವು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ರೈಟ್ ತಾನೇ ಹಾಗಾದರೆ ಲಗ್ನದವರು ಏನಪ್ಪ ಮಾಡಬೇಕು ಲಗ್ನದವರು ಮಾಡೋದು ಏನು ಬೇಡ ಇದನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮುಂದೇದಾಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರ ಜೊತೆಗೆ ಸ್ವಲ್ಪ ಟ್ರಾವೆಲಿಂಗ್ ಎಲ್ಲ ಮಾಡಬೇಕಾದ್ರೆ ಒಬ್ಬೊಬ್ಬರಿಗೆ ಹೋಗುವಂಥದ್ದು ಅಗತ್ಯ ಇಲ್ಲ ಸ್ವಲ್ಪ ಯಾರನ್ನಾದರೂ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಜೊತೆಗೆ ಯಾರಾದರೂ ಇರಬೇಕು ನಿಮ್ಮ ಜೊತೆಗೆ ಸೊ ಆಗ ಏನಾಗುತ್ತೆ ನಿಮ್ಮ ಟ್ರಾವೆಲಿಂಗಲ್ಲಿ ಬರ್ತಕ್ಕಂಥ ಅವಘಡಗಳನ್ನು ಮಾಡ್ಬೋದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ನಿಮ್ಮ ಹತ್ರ ರಿಲ್ಯಾಕ್ಸೇಷನ್ ನಿಮಗೆ ರಿಲ್ಯಾಕ್ಸ್ ಇರೋಲ್ಲ ಅಂತ ಇಂಡಿಕೇಶನ್ ಉಂಟು ಒತ್ತಡದಲ್ಲಿ ಇರ್ತೀರ ರಿಲ್ಯಾಕ್ಸ್ ಇರಲ್ಲ ಕಿರಿಕ್ ಆಗುತ್ತೆ ತುಂಬಾ ಅನಂತರ ಕಾರ್ಯಕ್ಷೇತ್ರ ಚೇಂಜ್ ಮಾಡಬೇಕಾದ್ರೂ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಕಾರ್ಯಕ್ಷೇತ್ರನೇ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾಗುತ್ತೆ ಇದೇ ಹೊತ್ತಲ್ಲಿ ನಿಮ್ಮ ಒಡ ಯಾರಿದ್ದಾರೆ ಅವರು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ತೊಂದರೆಯನ್ನು ನಿಮ್ಮ ಒಡ ಹುಟ್ಟಿದವರು ಸಮೇತ ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಆನಂತರ ನಿಮ್ಮ ತಾಯಿಗೆ ಸಂಬಂಧಪಟ್ಟಂತೆ ತಾಯಿಗೆ ಅಲ್ಲಿ ಎಲ್ಲೊಂದ್ ಕಡೆ ತಾಯಿಯ ಈ ಗರ್ಭಕೋಶವನ್ನು ತೆಗಿಬೇಕಾದಂತಹ ಅನಿವಾರ್ಯತೆ ಬರ್ಬೋದು ನಿಮ್ಮ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಪೀರಿಯಡಲ್ಲಿ ಸಿಂಹಲಗ್ನದವ್ರಿಗೆ ವಿಶೇಷ ರೀತಿ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅಥವಾ ನೀವು ಅದನ್ನು ಅನುಭವಿಸಿದ್ದೀರಂತೇಳಿ ನಾನು ಹೇಳಿದ್ದು ಉಂಟ ಇಲ್ವಾ ಮ್ಯಾಚ್ ಮಾಡಿ ನೋಡಿ ಅಂತ ಹೇಳ್ದೇನೆ ಅದೆಲ್ಲವೂ ಕೂಡ ಅಲ್ಲಿರುವಂಥದ್ದು ರೈತನೇ ಅದೆಲ್ಲವೂ ಕೂಡ ಅಲ್ಲಿಗೆ ಬರುವಂಥದ್ದು ವಿಶೇಷ ರೀತಿಯಲ್ಲಿ ಇರುವಂಥದ್ದು ಪ್ರಯತ್ನ ಮಾಡಿ ನೋಡಿ ಅದಕ್ಕೋಸ್ಕರ ಹೇಳ್ತೀನಿ ನಿಮಗೆ ಆ ಚಂದ್ರನನ್ನು ಎಷ್ಟು ಇಟ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಅಷ್ಟು ಚೆನ್ನಾಗಿ ಇಟ್ಕೊಳ್ಳಿ ಚಂದ್ರನ ಅದಕ್ಕೆ ಅದಕ್ಕಿರುವಂಥ ಐಡಿಯಾ ಏನಿರ್ತದಪ್ಪ ಅದು ಬಹಳ ಕುತೂಹಲಕಾರಿಯಾದಂಥ ಕೆಲವು ಟೆಕ್ನಿಕ್ಸ್ ಇರ್ತದೆ ಚಂದ್ರನ ಚೆನ್ನಾಗಿಟ್ಕೊಳ್ಳಿಕ್ಕೆ ಅದನ್ನು ಕೂಡ ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ಅದನ್ನು ಮೇಲೆ ಮೇಂಟೈನ್ ಮಾಡಿದಾಗ ಚಂದ್ರ ಮೇಂಟೈನ್ ಆಗಲಿ ಸ್ಟಾರ್ಟ್ ಆಗ್ತಾನೆ ಮಾನಸಿಕ ನೆಮ್ಮದಿ ಅಲ್ಲಿ ರೀಸ್ಟೋರ್ ಆಗಲಿಕ್ಕೆ ಪ್ರಯತ್ನ ಸ್ಟಾರ್ಟ್ ಆಗುತ್ತೆ ಜೊತೆಗೆ ತಾಯಿ ಕೂಡ ಎಂಜಾಯ್ ಮಾಡ್ತಾರೆ ನಿಮ್ಮ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸ್ ಏನು ನೋಡಿ ಅದು ಕೂಡ ಚೆನ್ನಾಗಿ ಅದು ಟೆಕ್ನಿಕ್ ಏನು ಇರ್ತದಪ್ಪ ಖಂಡಿತ ಹೇಳ್ಕೊಡ್ತೇನೆ ಬಟ್ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ರೈತನೇ ಆರಾಧ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರೇ ಆರಾಧ್ಯ ಅಷ್ಟು ನೋಡ್ತಾ ಇರಿ ಎಂಜಾಯ್ ಇರಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಅನಂತರ ನಾಳೆ ಮತ್ತೆ ಇದನ್ನು ಈ ಒಂದು ಟೆಕ್ನಿಕನ್ನು ಹೇಳ್ತೇನೆ ಅದಕ್ಕೋ ನಾಳೆ ತಪ್ಪಿಸ್ಕೊಳ್ಬೇಡಿ ದಯವಿಟ್ಟು ಓಕೆನಾ ಸೊ ತುಂಬ ಚೆನ್ನಾಗಿದೆ ಈಗೇನು ಮಾಡೋಣ ಕಾರ್ಯಗಳ್ ಮುಗಿಸೋ ಹೊತ್ತಾಗಿದ್ದು ಹೋಗಲೇಬೇಕಾಗಿದೆ ಏನು ಮಾಡೋಕ್ಕಾಗಲ್ಲ ಓಕೆ ಸೊ ಇನ್ನು ನನ್ನನ್ನು ನನ್ನ ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜುಗಳ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ